ನೋಡಿ, ನನ್ನ ಒಂದು ತುಂಬಾ ದಿನದ ಆಸೆ ಮತ್ತೆ ನನ್ನ ಅಭಿಪ್ರಾಯ ಏನಂತ ಅಂದ್ರೆ, ಈ ಒಂದು ದೇಶ ಉದ್ಧಾರ ಆಗ್ಬೇಕು ಅಂತಂದ್ರೆ ಎರಡು ರೀತಿಯಲ್ಲಿ. ಸೊ ಒಂದು, ಸೊ ಉಚಿತವಾದ ಶಿಕ್ಷಣ, ದ ಫ್ರೀ ಎಜುಕೇಷನ್. ಸೊ ಎರಡನೇದಾಗಿ ಉಚಿತವಾದ ಆರೋಗ್ಯ, ಅಂದ್ರೆ ಫ್ರೀ ಹೆಲ್ತ್. ಯಾವ್ದನ್ನ ಕೊಡ್ತಾವ ಆ ದೇಶ, ಎಕನಾಮಿಕಲಿ ತುಂಬಾ ಸ್ಟ್ರಾಂಗ್ ಆಗಿರ್ತವೆ. ಸೊ ನಮ್ಮಲ್ಲಿ ಏನು ಭಾಗ್ಯ ಅಂತೆ, ಅಕ್ಕಿ ಭಾಗ್ಯ, ಊಟದ ಅನ್ನದ ಭಾಗ್ಯ, ಬೇಳೆ ಭಾಗ್ಯ, ಆ ಭಾಗ್ಯ, ಈ ಭಾಗ್ಯ, ಆಮೇಲೆ ಸಬ್ಸಿಡಿ, ಅಲ್ಲಿ ಪ್ರತಿಯೊಂದರಲ್ಲೂ ಸಬ್ಸಿಡಿ, ಆಮೇಲೆ ಅದು ಇದು ಫ್ರೀ ಕೊಡ್ತಾನೆ ಇರ್ತಾರೆ. ಸೊ ಇದೆಲ್ಲ ಬೇಕಾಗಿರೋದು. ಸೊ ಜನರಿಗೆ ಒಪ್ಪತ್ತಿನ ಅನ್ನನ ದುಡಿದು ತಿನ್ನೋದು ಕಷ್ಟ ಆಗಲ್ಲ. ಸೊ ಅದ್ರ ಕಷ್ಟ ಜನರಿಗೆ ಕಷ್ಟ ಅಂತ ಬರೋದು ಯಾವಾಗ ಅಂತಂದ್ರೆ, ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಬೇಕಾದ್ರೆ. ಸೊ ಎರಡನೇದಾಗಿ, ಸೊ ಆಸ್ಪತ್ರೆ ಬಿಲ್ ಕಟ್ಟಬೇಕಾದ್ರೆ. ಹಾಗಾಗಿ ಫ್ರೀ ಎಜುಕೇಷನ್ನು, ಸೊ ಫ್ರೀ ಹೆಲ್ತ್ ಕೊಡೋ ದೇಶ ಆರ್ಥಿಕವಾಗಿ ಸುಭದ್ರವಾಗಿರುತ್ತೆ ಅನ್ನೋದು ನಂದೊಂದು ಅಭಿಪ್ರಾಯ. ಈಗ ಕೆಲವು ಡಾಕ್ಟರ್ಸ್ಗಳು, ಅದರಲ್ಲೂ ಸೊ ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಕೆಲವರು, ಸೊ ನಾನು ಅವ್ರ ವಿರುದ್ಧ ಮಾತಾಡ್ತಿದ್ದೀನಿ ಅಂತ ಹೇಳ್ತಾ ಇದಾರಂತೆ. ಸೊ ಇವರೆಲ್ಲ ಎಷ್ಟು ದಡ್ರು ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಸರ್, ನಾನು ಹೇಳ್ತಾ ಇರೋದೇನಂದ್ರೆ, ಈ ಭಯ ಪಡಿಸಿ, ಸೊ ಈ ಭಯನ ದುರುಪಯೋಗ ಪಡಿಸ್ಕೊತಾ ಇರೋವಂಥ ಒಂದು ಆಸ್ಪತ್ರೆಗಳ ವಿರುದ್ಧ ಮಾತಾಡ್ತಿದ್ದೀನಿ ಹೊರತು ಯಾವುದೇ ಡಾಕ್ಟರ್ ವಿರುದ್ಧವಾಗಿ ನಾನು ಯಾವತ್ತೂ ಮಾತಾಡಿಲ್ಲ. ಆಮೇಲೆ ಸರ್, ಡಾಕ್ಟರ್ಸ್ ಯಾವಾಗಲೂ ಸೊ ಕಾಳಜಿ ಇರುತ್ತೆ, ಪೇಷಂಟ್ ಬಗ್ಗೆ ಕಾಳಜಿ ಇದ್ದೇ ಇರುತ್ತೆ, ಯಾವುದೇ ಡಾಕ್ಟರ್ ಅದು ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ. ಸೊ ಆದರೆ ಈ ಹಾಸ್ಪಿಟ್ಲಲ್ಲಿನವರಿಗೆ ಸೊ ಪೇಷಂಟ್ ಬಗ್ಗೆ ಕಾಳಜಿ ಇರಲ್ಲ, ಅವರಿಗೆ ಅವರ ಹಣದ ಬಗ್ಗೆ, ಈ ಪೇಷಂಟ್ ಕಟ್ಟೋ ಒಂದು ಬಿಲ್ ಬಗ್ಗೆ ಕಾಳಜಿ ಇರುತ್ತೆ. ಡಾಕ್ಟರ್ಸಿಗೆ ಕೊನೆಗೆ ಡಾಕ್ಟರ್ಸಿಗೆ ಸಿಗೋದೇನೋ ಒಂದು ಪೀನಟ್ಟು. ನಾವು ಅಂತ ಅವರೆಲ್ಲ ಒಂಥರ ದಿನಗೂಲಿ ನೌಕರರ ಥರ ಆಗ್ಬಿಟ್ಟಿರ್ತಾರೆ ಹಾಸ್ಪಿಟ್ಲಲ್ಲಿ. ಡಾಕ್ಟರ್ಸ್ ಹೆಸರಲ್ಲಿ ಇವ್ರು ಸಿಕ್ಕಾಪಟ್ಟೆ ಸೊ ದುಡ್ಡು ಮಾಡ್ತಾ ಇರ್ತಾರೆ, ಎಸ್ಪೆಷಲಿ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳು. ಸೊ ಡಾಕ್ಟರ್ನ ತೋರಿಸೋದು, ಅವ್ರ ಹೆಸರಲ್ಲಿ ಇವರು ದುಡ್ಡು ಮಾಡೋದು. ಸೊ ಅದು ಅಂದರೆ ಒಂದು ಪರೋಕ್ಷವಾಗಿ, ನನ್ನ ಪ್ರಕಾರ ಪರೋಕ್ಷವಾಗಿ ಡಾಕ್ಟರ್ಸ್ ನಾವು ಕೂಡ ಇದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದೀವನ್ನೋ ಅಂತ ಅನ್ನಿಸ್ತಾ ಇದೆ. ಅದು ಹೇಗೆ ಅಂದರೆ, ನೋಡಿ, ಇಂಥ ಪರಿಸ್ಥಿತಿಗಳಲ್ಲಿ, ಅದು ಎಪಿಡೆಮಿಕ್ ಇರಲಿ, ಎಂಡೆಮಿಕ್ ಇರಲಿ, ಇಂಥದ್ದು ಏನೇ ಪರಿಸ್ಥಿತಿ ಇದ್ದರೆ, ಸೊ ಡಾಕ್ಟರ್ಸು ಟ್ರೀಟ್ಮೆಂಟ್ ಕೊಡಬೇಕಿತ್ತು. ಸೊ ಪೇಷೆಂಟಲ್ಲಿ ಭಯ ತೆಗೆಯೋ ಒಂದು ಕೆಲಸ ಮಾಡಬೇಕಾಗಿತ್ತು. ಆಮೇಲೆ ಧೈರ್ಯ ತುಂಬ ಒಂದು ಕೆಲಸ ಮಾಡಬೇಕಾಗಿತ್ತು. ಇದೆಲ್ಲ ಮಾಡಿದ್ಬಿಟ್ಟು ಅವರೇ ಡಾಕ್ಟರ್ಸೇ ನಾವುಗಳೇ ಎದುರುಕೊಂಡು ಹೋಗ್ಬಿಟ್ಟು, ಸೊ ಮನೇಲಿ ಕೂತ್ಕೊಂಡು ಬೆಚ್ಚಿಗೆ ಇದ್ಬಿಟ್ರೆ, ಸೊ ಇದೇ ಒಂದು ಅವಕಾಶನ ಸೊ ಬೇರೆಯವರು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಹೇಳಿದ್ದ ಹೊರತು ಯಾವುದೇ ಡಾಕ್ಟರ್ಸ್ ವಿರುದ್ಧವಾಗಿ ನಾನು ಯಾವತ್ತೂ ಮಾತಾಡಿಲ್ಲ. ಇದನ್ನು ದುರುಪಯೋಗ ಪಡಿಸ್ಕೊಳ್ಳೋ ಡಾಕ್ಟ್ರೇ ಆಗಲಿ ಅಥವಾ ಯಾವುದೇ ಹಾಸ್ಪಿಟ್ಲ್ ಆಗಿರಲಿ, ಅವರ ವಿರುದ್ಧವಾಗಿ ನಾನು ಮಾತಾಡ್ತಾ ಇದ್ದೀನಿ. ಈಗ ಹೊಸದಾಗ ಒಂದು ಜಾಬ್ ಕ್ರಿಯೇಟ್ ಆಗಿದೆ, ಬೇಕಿದ್ರೆ ನೀವು ಎಲ್ಲರೂ ಜನರು ಯಾರಾದರೂ ಅಪ್ರೋಚ್ ಮಾಡ್ಬೋದಂತೆ. ಏನಂದ್ರೆ, ದಿನಕ್ಕೆ 3-5 ಸಾವಿರ ರೂಪಾಯಿ ಕೊಡ್ತಾರಂತೆ ಒಂದು ದಿವಸಕ್ಕೆ. ಸೊ ಏನು ಕೆಲಸ ಏನಿರ್ತಿ ಇದರಲ್ಲಿ ಅಂತಂದ್ರೆ, ನೀವು ಬೆಳಿಗ್ಗೆ ಹೋಗ್ಬಿಟ್ಟು PPE ಕಿಟ್ ಹಾಕೋಬೇಕು, ಹಾಕೊಂಡು ಸಂಜೆವರೆಗೂ ಹಾಸ್ಪಿಟ್ಲ್ಗಳಿಗೆ, ಕೆಲವೊಂದು ಹಾಸ್ಪಿಟ್ಲಿಗೆ ಅವ್ರು ಕಳಿಸ್ಕೊಡ್ತಾರೆ ಹಾಸ್ಪಿಟ್ಲಲ್ಲಿ. ಸೊ ಓಡಾಡಬೇಕು ಬೆಳಿಗ್ಗೆಯಿಂದ ಸಂಜೆ ತನಕ, ಅವಾಗವಾಗ ಪೇಷಂಟ್ ಮುಂದ್ಗಡೆ ನೀವು PPE ಕಿಟ್ ಹಾಕೊಂಡು ಓಡಾಡ್ತಾ ಇರಬೇಕು. ಸಂಜೆ ಮೇಲೆ ನಿಮ್ಗೆ ಹೋಗ್ಬೇಕಾದ್ರೆ 5,000 ರೂಪಾಯಿ ದುಡ್ಡು ಕೊಡ್ತಾರಂತೆ. ನೋಡಿ, ಜನರ ವೀಕ್ನೆಸ್ ಅನ್ನು, ಅಸಹಾಯಕತೆಯನ್ನು ಯಾವ ಮಟ್ಟಕ್ಕೆ ದುರುಪಯೋಗ ಪಡಿಸ್ಕೊಂತಂದ್ರೆ, ಅಂದರೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರಲ್ಲ ರಾಕ್ಷಸರು ಅಂತೇಳಿ, ಆ ರಾಕ್ಷಸರು ವಂಶಸ್ತ್ರ ಇರಬೇಕು ಇವರೆಲ್ಲರೂ. ಈಗ ಬ್ರೆತ್ಲೆಸ್ನೆಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ತುಂಬ ಇಂಪಾರ್ಟೆಂಟ್ ವಿಷಯ. ತುಂಬ ಜನ ಕೇಳಿದ್ದಾರೆ, ಸರ್ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಈಗ ಸಿಂಪ್ಟಮ್ಸ್ ಅಂತ ಬಂದಾಗ, ಈ ಕೊರೋನಾ ಇನ್ಫೆಕ್ಷನಲ್ಲಿ ಸಿಂಪ್ಟಮ್ಸ್ ಅಂತ ಬಂದಾಗ, ಕೆಲವರಿಗೆ ಸಿಂಪ್ಟಮ್ಸ್ ಇರುತ್ತೆ, ಕೆಲವರಿಗೆ ಸಿಂಪ್ಟಮ್ಸ್ ಇರಲ್ಲ. 50% ಪೇಷೆಂಟ್ಸಿಗೆ ಸಿಂಪ್ಟಮ್ಸ್ ಇರಲ್ಲ, ಇನ್ನು 50% ಪೇಷೆಂಟಲ್ಲಿ ಸಿಂಪ್ಟಮ್ಸ್ ಇದ್ದಿದ್ದು ಏನೇನು ಇರುತ್ತೆ ಅಂತ ನಿಮಗೆ ಗೊತ್ತು. ಸೊ ನೆಗಡಿ ಅಂತೆ, ಕೆಮ್ಮು ಅಂತೆ, ಗಂಟಲು ಯಾವುದನ್ನು ಬಿಟ್ಟಿಲ್ಲ, ಇದು ವಾಂತಿ ಬೇದಿನೂ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ದಿವಸ, ಒಂದು 3-4 ದಿವಸ ನಿಮಗೆ ಸ್ವಲ್ಪ ಸಿಂಪ್ಟಮ್ಸ್ ಇರ್ಬೋದು, ನೆಗಡಿ ಇರ್ಬೋದು, ಕೆಮ್ಮು ಇರ್ಬೋದು, ಗಂಟಲು ನೋವು ಇರ್ಬೋದು, ಸೊ ಜ್ವರ ಇರ್ಬೋದು. ಈ ಟೈಮಲ್ಲಿ ಸ್ವಲ್ಪ ವೈರಲ್ ಲೋಡ್ ಇರುತ್ತೆ. ಇದರ ನಂತರ ಏನಾಗ್ತಾ ಇದೆ, ಟೇಸ್ಟ್ ಕಡಿಮೆ ಆಗುತ್ತೆ, ಸ್ಮೆಲ್ ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಬಾಡಿ ಪೇಯ್ನ್ ಬರುತ್ತೆ, ಸುಸ್ತು ಜಾಸ್ತಿ ಆಗುತ್ತೆ. ಸೊ ಜೊತೆಗೆ ಈ ಬ್ರೆತ್ಲೆಸ್ನೆಸ್ ಶುರು ಆಗುತ್ತೆ. ನೋಡಿ, ಇವು ಸೆಕೆಂಡ್ ಹೇಳಿದ್ದಲ್ಲ ನಾನು, ಏನಂದ್ರೆ ಟೇಸ್ಟ್ ಕಡಿಮೆ ಆಗೋದು, ಸ್ಮೆಲ್ ಕಡಿಮೆ ಆಗೋದು, ಮೈಕೈ ನೋವು ಶುರು ಆಗೋದು, ಸುಸ್ತು ಶುರು ಆಗೋದು, ಮತ್ತು ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಕಾಣೋದು, ಇವೆಲ್ಲ ರಿಕವರಿ ಸ್ಟೇಜ್ ಅಲ್ಲಿ, ಅಂದ್ರೆ ವೈರಲ್ ಲೋಡ್ ಕಡಿಮೆ ಆಗ್ತಾ ಬಂದಾಗ ನಾವು ನೋಡ್ತಿರೋಂಥ ಸಿಂಪ್ಟಮ್ಸ್ಗಳು. ಇದು ಸ್ಟಾರ್ಟ್ ಆಯ್ತು ಅಂತಂದ್ರೆ ವೈರಸ್ ಕಡಿಮೆ ಆಗ್ತಾ ಬಂದಿದೆ ಅಂತ ಅರ್ಥ. ಅಂದರೆ ಸೊ ಯಾಕೆ ಈ ಉಸಿರಾಟ ತೊಂದರೆ ಸ್ಟಾರ್ಟ್ ಆಗ್ತಾ ಇದೆ ಅಂತಂದ್ರೆ, ಸೊ ಕಂಜೆಷನ್ ಆಗ್ತಾ ಇದೆ. ಇದು ವೈರಸ್ ಇಂದ ಆಗ್ತಾ ಇರೋದಲ್ಲ, ವೈರಸ್ ಹೋಗ್ಬಿಟ್ಟಿದ್ ಮಾಡ್ತಾ ಇಲ್ಲ. ಸೊ ವೈರಲ್ ಲೋಡ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಬಟ್ ಅಲ್ಲಿ ಈಗ ನೋಡಿ, ಒಂದು ಎಕ್ಸಾಂಪಲ್, ಚಿಕನ್ ಗುನ್ಯಾ ಇನ್ಫೆಕ್ಟ್ ಆಗ್ತಾ ಇತ್ತಲ್ಲ ಮುಂಚೆ, ವೈರಲ್ ಇನ್ಫೆಕ್ಷನ್ ಅದು. ಅದ್ರಲ್ಲಿ ಕೂಡ ಏನಾಗ್ತಾ ಇತ್ತು, ಸೊ ಫಸ್ಟು ಸೊ ಜ್ವರ ಬಂದ್ಬಿಟ್ಟು ಮೈಕೈ ನೋವು ಇರ್ತಾ ಇತ್ತು, ಆಮೇಲೆ ಜ್ವರ ಎಲ್ಲ ಕಡಿಮೆ ಆಗಿ ಒಂದು ವಾರ ಆದರೂ ಒಂದು ವಾರ, ನೆಕ್ಸ್ಟ್ ವರ್ಷಗಂಟ್ಲೆ ಕಾಲು ನೋವು ಉಳಿತಾ ಇರ್ತಿತ್ತು. ಅಂದರೆ ಸೊ ವೈರಸ್ ಹೋಗಿರ್ತಾ ಇತ್ತು, ಸೊ ಬಟ್ ಕಾಲು ನೋವು, ಅದು ಏನು ಡ್ಯಾಮೇಜ್ ಮಾಡಿರ್ತಲ್ಲ, ಆ ಒಂದು ತೊಂದರೆ ಕಂಟಿನ್ಯೂ ಆಗ್ತಾ ಇತ್ತು. ಸೊ ಹಾಗೆ ಇದು ಕೂಡ ಏನು ಬ್ರೆತ್ಲೆಸ್ನೆಸ್ ಆಗಲಿ, ಟೇಸ್ಟ್ದಾಗಲಿ, ತೊಂದರೆ ಏನು ಕಾಣಿಸ್ತಾ ಇದೆಯಲ್ಲ, ವೈರಸ್ ಕಡಿಮೆ ಆದಮೇಲೆ ಬರ್ತಾ ಇರೋಂಥ ತೊಂದರೆ, 7 ದಿನ ಆದಮೇಲೆ ಆಲ್ಮೋಸ್ಟ್ ವೈರಲ್ ಲೋಡ್ ಕಡಿಮೆ ಆಗಿ ನಮ್ಮಲ್ಲಿ ಆ್ಯಂಟಿಬಾಡೀಸ್ ಡೆವಲಪ್ ಆಗಿಬಿಟ್ಟು ವೈರಸ್ನೆಲ್ಲ ಸಾಯಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿರುತ್ತೆ, ಅಂಥ ಟೈಮ್ನಲ್ಲಿ ಕಾಣಿಸ್ಕೊಳ್ಳೋ ತೊಂದರೆ ಈ ಟೇಸ್ಟ್ ಕಮ್ಮಿ ಆಗೋದು,
ಜೊತೆಗೆ ಬ್ರೆತ್ಲೆಸ್ನೆಸ್ ಅಂದ್ರೆ ಉಸಿರಾಟಕ್ಕೆ ತೊಂದರೆ ಕಾಣುವಂಥದ್ದು. ಹಾಗಾಗಿ ನಾನು ಹೇಳೋದು, ಪಾಸಿಟಿವ್ ಬಂದು, ಲಾಸ್ಟ್ ಟೈಮ್ ಹೇಳಿದ್ದೆ, ಪಾಸಿಟಿವ್ ಬಂದು ತೊಗೊಂಡೋಗಿ ಅಡ್ಮಿಟ್ ಮಾಡ್ತಾ ಇದ್ದಾರೆ ಹಾಸ್ಪಿಟ್ಲಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅಂದರೆ ಆಲ್ಮೋಸ್ಟ್ ಹಾಸ್ಪಿಟ್ಲಲ್ಲಿರೋ ಪೇಷಂಟ್ಸ್ ಎಲ್ಲ ರಿಕವರಿ ಆಗ್ತಾ ಇರೋ ಪೇಷಂಟ್ಸು, ವೈರಸ್ ಎಲ್ಲ ಕಮ್ಮಿ ಆಗಿ ಆ್ಯಂಟಿಬಾಡೀಸ್ ಡೆವಲಪ್ ಆಗಿರೋ ಪೇಷಂಟ್ಸು, ಅದೇ ಮನೇಲಿರೋರು ಹೊರಗಡೆ ಓಡಾಡ್ತಾ ಇದಾರಲ್ಲ ಅವರೆಲ್ಲ ಇನ್ಫೆಕ್ಟೆಡ್ ಪೇಷಂಟ್ಸ್ ಅವರು. ನೋಡಿ, ಹುಷಾರಾಗಿರೋರು ಹಾಸ್ಪಿಟ್ಲಲ್ಲಿದ್ದಾರೆ, ಕಾಯಿಲೆ ಇರೋರು ಅಂತ ಹೊರಗಡೆ ಸೊ ಓಡಾಡ್ತಾ ಇದ್ದಾರೆ. ಸೊ ಈಗ ಅಡ್ಮಿಷನ್ ಯಾವಾಗ ಮಾಡಿಸ್ಬೇಕು? ನಾನು ಹೇಳಿದೆ, ಇದು ಬ್ರೆತ್ಲೆಸ್ನೆಸ್ ಅನ್ನೋದು ತುಂಬ ಕಾಮನ್ನು. ಸೊ ಆಲ್ಮೋಸ್ಟ್ 50% ಪೇಷಂಟಲ್ಲಿ ನೋಡ್ತಾ ಇದ್ದೀನಿ, ಅದು ಸ್ವಲ್ಪ ದಿವಸ ಆದಮೇಲೆ ನೋಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ವೈರಸ್ ಕಮ್ಮಿ ಆದಮೇಲೆ ನೋಡ್ತಾ ಇದ್ದೀವಿ. ಸೊ ಹಾಗಿದ್ರೆ ಯಾವಾಗ ಅಡ್ಮಿಷನ್ ಮಾಡಿಸ್ಬೇಕು? ನಾನು ಹೇಳಿದೆ, ಸೊ ಬ್ರೆತ್ಲೆಸ್ನೆಸ್ ಇದ್ರೆ ಅಡ್ಮಿಟ್ ಆಗ್ಬಿಡಿ ಅಂತ ಎಲ್ಲ ಕಡೆಯಿಂದ ಹೇಳ್ತಾ ಇರ್ತಾರೆ. ಉಸಿರಾಟಕ್ಕೆ ತೊಂದರೆ ಆದ ಅಡ್ಮಿಷನ್ ಆಗಬೇಕು, ಆಕ್ಸಿಜನ್ ಕೊಡಬೇಕು ಅಂತೇಳಿ. ಹೇಳ್ತಿದ್ರೆ ಅವಶ್ಯಕತೆಯೇ ಇಲ್ಲ. ಈ ಒಂದು ವಾರ ಆದಮೇಲೆ ಇನ್ನು ಶುರು ಆಗ್ತಾ ಇದೆಯಲ್ಲ ಬ್ರೆತ್ಲೆಸ್ನೆಸ್, ಅದಕ್ಕೆ ಅಡ್ಮಿಟ್ ಆಗೋ ಅವಶ್ಯಕತೆಯೇ ಇಲ್ಲ. ತುಂಬ ಕಾಮನ್ ಸಿಂಪ್ಟಮು. ಸೊ ಯಾವಾಗ ಅಡ್ಮಿಷನ್ ಆಗು, ಬಟ್ ನೋಡಿ, ಈ ಉಸಿರಾಟಕ್ಕೆ ತೊಂದರೆ ಅಂತ ಬಂದ ಪೇಷೆಂಟ್ನಲ್ಲಿ ನಾವು ಆಕ್ಸಿಜನ್ ಸ್ಯಾಚುರೇಷನ್ ಚೆಕ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. 98-99 ಎಲ್ಲ ಬಂದು ಉಸಿರಾಟಕ್ಕೆ ತೊಂದರೆ ಅಂತ ಇರ್ತಾರೆ. ಸೊ 98-99% ಆಕ್ಸಿಜನ್ ಸ್ಯಾಚುರೇಷನ್ ಎಲ್ಲ ನೋಡಿದ್ದೀನಿ. ಸೊ ಹಾಗಾಗಿ ಇಂಥ ಕಂಡೀಷನಲ್ಲಿ ಅಡ್ಮಿಟ್ ಆಗೋ ಅವಶ್ಯಕತೆ ಇಲ್ಲ. ಸೊ ಯಾವಾಗ ಅಡ್ಮಿಟ್ ಆಗಬೇಕು? ನಿಮಗೆ ಉಸಿರಾಟಕ್ಕೆ ತೊಂದರೆ ಇರೋದ್ರ ಜೊತೆಗೆ ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ಇರಬೇಕು. 90-90, 60-70 ಬರೀ ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ಆದರೂ ಅಡ್ಮಿಟ್ ಆಗೋ ಅವಶ್ಯಕತೆ ಇಲ್ಲ. ನಾನು ನೋಡಿದ್ದೀನಿ, 2-3 ಕೇಸ್ ನೋಡಿದ್ದೀನಿ, 60-58 ಆಕ್ಸಿಜನ್ ಸ್ಯಾಚುರೇಷನ್ ಇದ್ದ ಪೇಷಂಟು ಆರಾಮಾಗಿದ್ದಾಗ ಅವರಿಗೆ ಅಡ್ಮಿಷನ್ ಬೇಕಾಗಲ್ಲ. ಅದು ಉಸಿರಾಟಕ್ಕೆ ತೊಂದರೆ ಇದ್ದು ಜೊತೆ ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ಆಗಿದ್ದ ಪಕ್ಷದಲ್ಲಿ ನೀವು ಅಡ್ಮಿಟ್ ಆಗಬೇಕಾಗುತ್ತೆ. ಸೊ ನೆಕ್ಸ್ಟ್, ಏನು ಏನು ಯಾವ ರೀತಿ ಕಾಣುತ್ತೆ ಉಸಿರಾಟದ ತೊಂದರೆ ಅಂತ ಅಂತಾರೆ ಅಂದರೆ, ಯಾವ ರೀತಿ ಇರುತ್ತೆ ಪೇಷಂಟ್ ಹೇಳೋದು, ಯಾವ ರೀತಿ ಹೇಳ್ತಾರೆ ಅಂತಂದರೆ, ಚೆಸ್ಟ್ ಟೈಟ್ನೆಸ್ ಅಂದರೆ ಸ್ವಲ್ಪ ಎದೆ ಹಿಡಿದಾಗ್ತಾ ಇದೆ ಅಂತ ಅಂತಾರೆ. ಒಂದು ಸೆರೆಣದು ಕಷ್ಟಪಟ್ಟು ಉಸಿರಾಡಬೇಕಾಗ್ತಾ ಇದೆ ಸರ್, ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡಬೇಕಾಗುತ್ತೆ, ಆ ಫೀಲ್ ಆಗ್ತಾ ಇದೆ ನನಗೆ ಅಂತ. ಸೆರೆಣದು ಸುಮಾರಾದಾಗೆ ಒಂದು ಸ್ವಲ್ಪ ಹೊತ್ತು ನಾರ್ಮಲ್ ಬ್ರೀತ್ ಮಾಡ್ತಿರ್ತಾರೆ, ಒಂದೇ ಸಲ ಡೀಪ್ ಬ್ರೀತ್ ತಗೋಬೇಕು ಅಂತ ಅನಿಸುತ್ತೆ ಅಂತಾರೆ. ಇವು ಮೂರು ನಾನು ನೋಡಿರೋ ಪೇಷೆಂಟ್ಗಳಲ್ಲಿ ಹೇಳ್ತಾ ಇರೋದು. ಅಂದರೆ ಬ್ರೆತ್ಲೆಸ್ನೆಸ್ ಅಂದರೆ ಈ ರೀತಿ ನಿಮಗೆ ಫೀಲ್ ಆಗೋದು. ಸರಿಯಾಗಿ ಹೇಳ್ತಾ ಇದ್ದೀನಿ, ಇದು ಕಾಮನ್ ಕಂಪ್ಲೇಂಟ್, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಒಂದು ಅವಶ್ಯಕತೆ ಇಲ್ಲ. ಸೊ ಏನು ಮಾಡಬೇಕು ಈ ರೀತಿ ನಮಗೆ ಬ್ರೆತ್ಲೆಸ್ನೆಸ್ ಇದ್ರೆ ಏನು ಮಾಡಬೇಕು ಅಂತಂದರೆ, ಸೊ ಮೊದಲನೇದಾಗಿ ಹೇಳ್ತೀನಿ ನೋಡಿ, ಸೊ ಭಯ ಪಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಇದು ವೆರಿ ಕಾಮನ್ ಕಂಪ್ಲೇಂಟ್ ಆಲ್ಮೋಸ್ಟ್ 50% ಪೇಷೆಂಟ್ನಲ್ಲಿ. ಸೊ 7 ದಿನದ ನಂತರ ಕಾಣಿಸ್ತಾ ಇದೆ ಅಂದರೆ ವೈರಸ್ ಕಮ್ಮಿ ಆಗ್ತಾ ಹೋದಾಗಿ ಇದು ಕೂಡ ಕಾಣಿಸ್ತಾ ಇದೆ. ಸೊ ಇದು ಟೆಂಪ್ರವರಿ, ಅದು ತಿಳ್ಕೊಂಬಿಡಿ, ಇದು ಟೆಂಪ್ರವರಿ, ಇದರಿಂದ ಯಾರು ಸಾಯಲ್ಲ. ಬ್ರೆತ್ಲೆ ಉಸಿರಾಟದ ತೊಂದರೆಯಿಂದ ಯಾರು ಸಾಯಲ್ಲ, ಇದು ಟೆಂಪ್ರವರಿ ಆಗಿರುತ್ತೆ. ಸೊ ಎರಡನೇದಾಗಿ ಮೇನು ಅದೇ ಭಯ, ಫಸ್ಟ್ ಹೇಳಿದೆ ಎಲ್ಲ ಪ್ರತಿಯೊಂದರಲ್ಲೂ ಹೇಳೋದೇ, ಫಸ್ಟ್ ಭಯನ ತೆಗೆದಾಕಿ, ಏನೇ ಸಿಂಪ್ಟಮ್ ನಿಮಗೆ ಕಡಿಮೆ ಆಗಬೇಕು ಅಂತ ಅನ್ಸಿದ್ರು ಕೂಡ ಫಸ್ಟ್ ನಿಮ್ಮಲ್ಲಿರೋ ಭಯ ತೆಗೆದಾಕಿ. ನಿಮಗೆ ಭಯ ಇತ್ತು ಅಂದ ಪಕ್ಷದಲ್ಲಿ ನಿಮ್ಗೆ ಉಸಿರಾಟ ತೊಂದರೆ ಆಟೋಮೆಟಿಕಲಿ ನಿಮಗೆ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು ಭಯದಲ್ಲಿ, ಗಾಬರಿನಲ್ಲಿ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಫಸ್ಟ್ ಮೊದಲು ಭಯ ತೆಗೆದಾಕಿ. ಎರಡನೇದು, ಸೊ ಲೋಕಲ್ ಡಾಕ್ಟರ್ಸ್ ಹತ್ರ ತೋರಿಸಿ. ಸೊ ನಾನೇ ಮೆಡಿಸಿನ್ಸ್ ಪ್ರಿಪೇರ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾನು ಹೇಳ್ತಿದ್ದೀನಿ, ಲೋಕಲ್ ಡಾಕ್ಟರ್ಸ್ ಹತ್ರ ತೋರಿಸಿ. ಸೊ ಇದಕ್ಕೆ ಮೇನ್ ಆಗಿ ಆ್ಯಂಟಿ ಹಿಸ್ಟಮಿನಿಕ್ಸ್ ಅಂತ ಹೇಳ್ತೀವಿ, ಪ್ಲಸ್ ಡಿ ಕಂಜೆಸ್ಟೆಂಟ್, ಕಂಜೆಷನ್ ಇರುತ್ತೆ ಅಲ್ಲಿ, ಹಾಗಾಗಿ ಡಿ ಕಂಜೆಸ್ಟೆಂಟ್ ಮೆಡಿಸಿನ್ಸ್ ಕೊಡಬೇಕಾಗುತ್ತೆ. ಪ್ಲಸ್ ಕೆಲವು ಸ್ವಲ್ಪ ದಿವಸದ ಮಟ್ಟಿಗೆ ಸ್ಟೀರಾಯ್ಡ್ಸ್ ಕೊಡಬೇಕಾಗುತ್ತೆ. ಅಗೇನ್ ಸ್ಟೀರಾಯ್ಡ್ಸ್ನ ಅಗೇನ್ ಶುಗರ್, ಡಯಾಬಿಟಿಕ್ ಇದ್ದವರಿಗೆ ಅವರಿಗೆ ನೋಡ್ಕೊಂಡು ಕೊಡಬೇಕಾಗುತ್ತೆ. ಇದು 5-7 ದಿವಸ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಲೋಕಲ್ ಡಾಕ್ಟರ್ಸ್ ಹತ್ರ ಹೋಗಿ ನಾನು ಡಾಕ್ಟರ್ಸ್ಗೆ ಹೇಳ್ತಿದ್ದೀನಿ, ಪ್ಲೀಸ್ ಇಂಥ ಕಂಡೀಷನ್, ಉಸಿರಾಟಕ್ಕೆ ತೊಂದರೆ ಅಂತ ಪೇಷಂಟ್ ಬಂದ ಪಕ್ಷದಲ್ಲಿ ಆ್ಯಂಟಿ ಹಿಸ್ಟಮಿನಿಕ್ಸ್ ಇರಲಿ, ಡಿ ಕಂಜೆಸ್ಟೆಂಟ್ ಮೆಡಿಸಿನ್ ಇರಲಿ, ಜೊತೆಗೆ ಸ್ಟೀರಾಯ್ಡ್ಸ್ ಕೊಡಿ 5-7 ಡೇಸ್. ಪರ್ಫೆಕ್ಟ್ಲಿ ಆಲ್ರೆಡಿ ಪೇಷಂಟು ಪೂರ್ತಿ ಆರಾಮಾಗ್ತಾರೆ, ಯಾವುದೇ ರೀತಿ ತೊಂದರೆ ಬರಲ್ಲ, ಅಡ್ಮಿಷನ್ ಮಾಡೋ ಅವಶ್ಯಕತೆಯೂ ಸೊ ಬರೋದಿಲ್ಲ. ಆ್ಯಂಟಿಬಯೋಟಿಕ್ಕು ಬೇಕಾಗಿದ್ರೆ ಏನು ಬೇಕಾಗಿದ್ರೆ, ಯಾಕಂದರೆ ಸ್ಟಾರ್ಟಿಂಗ್ ಆ್ಯಂಟಿಬಯೋಟಿಕ್ ತೊಗೊಂಬಿಟ್ಟಿರ್ತಾರೆ. ಸೊ ಫಸ್ಟ್ ಫೀವರ್ ಇದ್ದಾಗ ನೀವು ಈ ಒಂದು ಉಸಿರಾಟಕ್ಕೆ ತೊಂದರೆ ಇದ್ದ ಪಕ್ಷದಲ್ಲಿ ಆ್ಯಂಟಿಬಯೋಟಿಕ್ ಕೂಡ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟು, ಸೊ ಮನೇಲಿ ಹೋಗಿ ಹಾಸ್ಪಿಟ್ಲದಾಯಿತು, ಸೊ ಮನೇಲಿ ಏನು ಮಾಡ್ಬೋದು, ಹೋಮ್ ರೆಮಿಡಿ ಏನು ಮಾಡ್ಬೋದು ಈ ಉಸಿರಾಟಕ್ಕೆ ತೊಂದರೆ ಇದ್ದ ಪಕ್ಷದಲ್ಲಿ ಅಂತ ಅನ್ನೋದಾದರೆ, ಫಸ್ಟು ಮೈಂಡನ್ನು ಡೈವರ್ಟ್ ಮಾಡ್ಕೊಳ್ಳಿ. ಇದು ನೋಡಿ, ಕೇಳಿ 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 ಅರ್ಧ ತಲೆಯಲ್ಲಿ ಬರ್ತಾ ಇರುತ್ತೆ, ಉಸಿರಾಟಕ್ಕೆ ತೊಂದರೆ ಇರ್ತಂತೆ, ಉಸಿರಾಟಕ್ಕೆ ತೊಂದರೆ ಇರ್ತಂತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಫಸ್ಟ್ ಮೈಂಡನ್ನು ನೀವು ಡೈವರ್ಟ್ ಮಾಡ್ಕೊಳ್ಳಿ, ಉಸಿರಾಟದ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕೆ ಹೋಗ್ಬೇಡಿ. ಈ ಯೋಗಾಸನದಲ್ಲಿ ಇರ್ತೀನಿ, ನಿಮ್ಮ ಉಸಿರನ್ನು, ನಿಮ್ಮ ಬ್ರೀತನ್ನು ಅದನ್ನು ಫೀಲ್ ಮಾಡಿ ಅಂತ ಹೇಳ್ಬಿಟ್ಟು, ಇಲ್ಲಿ ಉಲ್ಟಾ ಹೇಳಬೇಕು, ಉಸಿರಾಟದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಬೇರೆದ್ರಲ್ಲಿ ಬಗ್ಗೆ ಗಮನ ಕೊಡ್ತಾ ಇರಿ ಅಂತ ಹೇಳಬೇಕಾಗುತ್ತೆ. ಏನದಕ್ಕೆ ಮೆಡಿಟೇಷನ್ ಮಾಡಿ, ಮನೇಲಿ ಮೆಡಿಟೇಷನ್ ಮಾಡಿ, ರೆಗ್ಯುಲರ್ ಆಗಿ ಡೈಲಿ ಮೆಡಿಟೇಷನ್ ಮಾಡಿ. ಸಮಯ ಸುಮ್ಮನೆ ಕೂರಬೇಡಿ ಏನು ಹೇಳೋದು, ಸೊ ಕೆಲಸ ಮಾಡ್ತಾ ಇರಿ, ರೆಸ್ಟ್ ತೊಗೊಳ್ಳಿ ಅಂತಂದ್ರೆ ಮನೆಯಲ್ಲಿರಿ ಅಂತ ನನ್ನ ಉದ್ದೇಶ, ಮಲಗೇ ಇರೋದು ಅವಶ್ಯಕತೆ ಇಲ್ಲ, ಮನೆ ಕೆಲಸ ಮಾಡ್ತಾ ಇರಿ, ಎಲ್ಲರ ಜೊತೆಗಿದ್ದು ಮನೆ ಕೆಲಸ ಮಾಡ್ತಾ ಇರಿ. ಸೊ ನಾನು ನೀರು ಬಗ್ಗೆ ಹೇಳ್ಬೇಕನ್ನತ್ತಂದ್ರೆ, ಸೊ ಬೆಚ್ಚಗಿನ ನೀರು ಪ್ರತಿ ಸಲ ಹೇಳ್ತಾ ಇರ್ತೀನಿ ನಾನು, ತುಂಬ ಬಿಸಿ ಬಿಸಿ ನೀರು ಕುಡಿಬೇಡಿ. ಯಾಕಂದ್ರೆ ಬಿಸಿ ಬಿಸಿ ನೀರು ಕುಡಿದ್ರೆ ನೀವು ಒಂದು ಥ್ರೋಟಲ್ಲಿ, ಗಂಟಲಲ್ಲಿ ಸ್ವಲ್ಪ ಡ್ಯಾಮೇಜ್, ಸೆಲ್ಸ್ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗ್ತವೆ, ಅದರಿಂದ ಮತ್ತೆ ಇನ್ಫೆಕ್ಷನ್ ಜಾಸ್ತಿ ಆಗ ಸಾಧ್ಯತೆಗಳಿರ್ತವೆ. ಆಮೇಲೆ ಜಾಸ್ತಿ ನೀರು ಕುಡಿಲಿಕ್ಕಾಗಲ್ಲ ನೀವು. ಸೊ ತುಂಬ ಬಿಸಿ ನೀರು ಕುಡಿದಾಗ ಸ್ವಲ್ಪ ಮಟ್ಟಿಗೆ ನೀರು ಕುಡಿತೀರಾ, ನೀರಿನ ಅಂಶ ಕಮ್ಮಿ ಆಗುತ್ತೆ ದೇಹದಲ್ಲಿ, ಡಿಹೈಡ್ರೇಷನ್ ಆಗಿಬಿಟ್ಟು ಮತ್ತೆ ನಿಮಗೆ ಈ ರೀತಿ ಸಿಂಪ್ಟಮ್ಸ್, ಉಸಿರಾಟದ ತೊಂದರೆ ಅದೆಲ್ಲ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಬೆಚ್ಚಾಗಿರೋ ನೀರನ್ನು ಒಂದು ಗ್ಲಾಸ್ನ ಒಂದೇ ಸಲ ಎತ್ತಿ ಕುಡಿಯೋ ಹಾಗೆ, ಅಷ್ಟು ಮೈಲ್ಡಾಗಿ ಬೆಚ್ಚಗಿರೋ ನೀರನ್ನು ಕುಡಿಬೇಕು. ಆಮೇಲೆ ಬಿಸಿ ಬಿಸಿ ಊಟ ಮಾಡಿ,
ಕೋಲ್ಡ್ ಐಟಮ್ಸ್ನ ಅವಾಯ್ಡ್ ಮಾಡಿ, ತಣ್ಣಗಿರೋದನ್ನ ಫ್ರಿಜ್ಜಿಂದ ತೆಗೆದು ತಿನ್ನೋದನ್ನ ಅವಾಯ್ಡ್ ಮಾಡಿ, ಕರ್ಡ್ಸ್ ಸ್ವಲ್ಪ ದಿವಸದ ಮಟ್ಟಿಗೆ ಮೊಸರನ್ನು ಕೂಡ ಅವಾಯ್ಡ್ ಮಾಡಿದರೆ ಸೊ ಒಳ್ಳೆಯದು. ಆಮೇಲೆ ಮಾಸ್ಕನ್ನು ಮನೇಲಿ ಹಾಕಲೇಬೇಡಿ. ಸೊ ಒಂದು ಹೇಳ್ತೀನಿ, ನಿಮಗೆ ತೊಂದರೆ ಇತ್ತ ಮನೆಯಿಂದ ಹೊರಗೆ ಬರಬೇಡಿ, ಮನೆಯಲ್ಲೇ ಇರಿ, ಮಾಸ್ಕ್ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಸುಮಾರು ತುಂಬ ಬೇಜಾರಾಗುವಂಥ ವಿಷಯ ಅಂತಂದರೆ, ಮನೇಲಿ ವಯಸ್ಸಾದವರು ಇರ್ತಾರೆ, ಕೆಮ್ಮು ನೆಗಡಿ ಅದು ಸ್ಟಾರ್ಟ್ ಆಯ್ತು ಅಂತ ಹೇಳ್ಬಿಟ್ಟು ಅಥವಾ ಏನು ತೊಂದರೆ ಅಂತ ಹೇಳ್ಬಿಟ್ಟು, ಸೊ ಮನೆಯಲ್ಲಿ ನೀವು ಮಾಸ್ಕ್ ಹಾಕ್ಕೊಂಡಿರಿ, ಯಾವಾಗಲೂ ಮಕ್ಕಳಿದ್ದಾರೆ, ನೀವು ಮಾಸ್ಕ್ ತೆಗಿಬೇಡ, ಮಾಸ್ಕ್ ತೆಗಿಬೇಡ ಅಂತ ಹೇಳ್ಬಿಟ್ಟು ಅವ್ರನ್ನೊಂದು ರೀತಿ ಕೊಲ್ಲೋ ಕೆಲಸ ಅದು. ಮಾಸ್ಕಗೆ ತುಂಬ ತೊಂದರೆ ಆಗುತ್ತೆ ಮನೇಲಿ. ಮಾಸ್ಕ್ ತೆಗೆದು ಫ್ರೀಯಾಗಿ, ಸೊ ಮನೇಲಿ ಸಿಗೋಂಥ ವಿಂಡೋಸ್ ಎಲ್ಲ, ಮನೆಯೆಲ್ಲ ವಿಂಡೋಸ್ ಎಲ್ಲ ಓಪನ್ ಇಟ್ಬಿಟ್ಟು ಫ್ರೀಯಾಗಿ ಫ್ರೆಶ್ ಏರ್ನ ಉಸಿರಾಡೋದು ಒಳ್ಳೆಯದು. ಸೊ ಆಮೇಲೆ ಫುಡ್ ಊಟದಲ್ಲಿ, ಸೊ ಆದಷ್ಟು ಮನೇಲಿ ಇರಿ, ಮನೆಯಿಂದ ಹೊರಗೆ ಬರಬೇಡಿ. ಸೊ ಹೊರಗಡೆ ಬಂದು ಧೂಳು ಅದು ಇದಕ್ಕೆ ನೀವು ಎಕ್ಸ್ಪೋಸ್ ಆದ ಸ್ಮೋಕು ಡಸ್ಟ್ಗೆ ಎಕ್ಸ್ಪೋಸ್ ಆದ ತಕ್ಷಣ ಮತ್ತೆ ನಿಮಗೆ ಉಸಿರಾಟದ ತೊಂದರೆ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಮನೆಯಲ್ಲೇ ಇದ್ದು ಟ್ರೀಟ್ಮೆಂಟ್ ತೊಗೊಳ್ಳಿ. ಓವರ್ ಈಟಿಂಗ್ ಅವಾಯ್ಡ್ ಮಾಡಿ. ತುಂಬ ತಿಂದ್ಬಿಟ್ಟು ಆಯಿತು, ಹೊಟ್ಟೆ ತುಂಬಿದಾಗ, ಸೊ ಗ್ಯಾಸ್ಟ್ರೈಟಿಸ್ ಆದಾಗ ನಮಗೆ ಉಸಿರಾಟದ ಅದು ಕೂಡ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮುಂಚೆನೇ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಇದೆ, ಅದ್ರ ಜೊತೆಗೆ ಊಟ ಜಾಸ್ತಿ ಆದಾಗ ಇನ್ನೂ ಸ್ವಲ್ಪ ತೊಂದರೆ, ಉಪ್ಸ ಬಂದಂಗೆ ಆಗ್ತಾ ಇರ್ತದೆ. ಹಾಗಾಗಿ ಲೈಟ್ ಫುಡ್, ಸಾಫ್ಟ್ ಫುಡ್, ಸೊ ರೈಸ್ ಇರಲಿ, ಚಪಾತಿ ಮುದ್ದೆ ಅದಕ್ಕೆ ಹಾರ್ಡಾಗಿರೋದು, ಡೈಜೆಷನ್ ಆಗದೆ ಇರೋದನ್ನು ತಿನ್ನಬೇಕು ಅಂತ ಏನಿಲ್ಲ. ಸೊ ಲೈಟ್ ಆ್ಯಂಡ್ ಸಾಫ್ಟ್ ಫುಡ್ ಯೂಸ್ ಮಾಡಿ. ಡಸ್ಟ್ ಮತ್ತು ಮನೇಲಿ ಕೂಡ ಡಸ್ಟ್ಗಿಷ್ಟು ಅದು ಇದು ಕ್ಲೀನ್ ಮಾಡೋದು, ಧೂಳು ಓಡಿಸೋದು ಅಂತಿಂತ ಮಾಡಬೇಡಿ. ಹೊರಗಡೆ ಬಂದುಬಿಟ್ಟು ಹೊಗೆಗೆ, ಸೊ ವಾಹನಗಳ ಹೊಗೆಗೆ ಎಕ್ಸ್ಪೋಸ್ ಆಗಬೇಡಿ, ಇಂಥದ್ದೆಲ್ಲ ಅವಾಯ್ಡ್ ಮಾಡಿ. ಆಮೇಲೆ ಎಸಿನ ಅವಾಯ್ಡ್ ಮಾಡಿ, ಎ ಸಿ ಕಾರಲ್ಲಿ ಹೋಗೋದು, ಸೊ ಮನೆಯಲ್ಲೇ ಎ ಸಿ ಯೂಸ್ ಮಾಡೋದು, ಇಂಥದ್ದೆಲ್ಲ ಅವಾಯ್ಡ್ ಮಾಡಬೇಕು ಯಾವಾಗ ಬ್ರೆತ್ಲೆಸ್ನೆಸ್ ಇದ್ದರೆ. ಆಮೇಲೆ ಸೊ ವಿಂಡೋಸ್ನ ಓಪನ್ ಇಟ್ಬಿಡಿ, ಸೊ ಬಾಗಿಲು ಓಪನ್ ಇಡಿ, ವಿಂಡೋಸ್ ಓಪನ್ ಇಟ್ಬಿಟ್ಟು, ಸೊ ಫ್ರೆಶ್ ಗಾಳಿ, ಕ್ರಾಸ್ ವೆಂಟಿಲೇಷನ್ ಇರಬೇಕು, ಗಾಳಿ ಬರಬೇಕು, ಗಾಳಿ ಹೋಗಬೇಕು. ಫುಲ್ಲು ಕ್ಲೋಸ್ ರೂಮ್, ತುಂಬ ಇಂಥವು ತುಂಬ ಕೇಳಿದ್ವಿ, ಲಾಕ್ ಮಾಡಿಬಿಟ್ಟಿರ್ತಾರೆ ರೂಮ್ ಒಳಗೆ ಹಾಕ್ಬಿಟ್ಟು, ಲಾಕ್ ಮಾಡಿರ್ತಾರೆ, ಕಿಟಕಿನೂ ಓಪನ್ ಮಾಡೋಕೆ ಬಿಡಲ್ಲ ಅಂತ, ಇಂಥವೆಲ್ಲ ತೊಂದರೆ ಆಗ್ತದೆ. ಹಿಂಗೆ ಮಾಡೋದ್ರಿಂದ ಹೇಗೆ ನಿಮಗೆ ಈ ರೀತಿ ತೊಂದರೆಗಳು ಜಾಸ್ತಿ ಆಗ್ತಾ ಹೊರತು ಕಡಿಮೆ ಆಗಲ್ಲ. ಕಿಟಕಿ ಓಪನ್ ಇಡಿ, ಬಾಗಿಲು ಓಪನ್ ಇಡಿ, ಕ್ರಾಸ್ ವೆಂಟಿಲೇಷನ್ ಆಗಲಿಕ್ಕೆ ಅವಕಾಶ ಮಾಡಿಕೊಡಿ. ಅದ್ರ ಜೊತೆಗೆ ಐಸೋಲೇಷನ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ, ನಾನು ಹೇಳ್ತಿದ್ದೀನಿ, ಬ್ರೆತ್ಲೆಸ್ನೆಸ್ ಇದೆ ಅಂದರೆ ಐಸೋಲೇಷನ್ ಮಾಡೋ ಅವಶ್ಯಕತೆ ಏನಿಲ್ಲ. ತುಂಬ ಜನ ಕೇಳೋ ಕ್ವಶನ್ನು, ಎಷ್ಟು ಸಲ ಹೇಳಿದ್ರು ಮತ್ತೆ ಮತ್ತೆ ಫೋನ್ ಮಾಡಿ ಕೇಳೋ ಕ್ವಶನ್ನು, ಸೊ ನಮಗೆ ಅವರಿಗೆ ಪಾಸಿಟಿವ್ ಬಂದಿತ್ತು, ಅಡ್ಮಿಟ್ ಆಗಿದ್ರು, ಈಗ ಮನೆಗೆ ಬರ್ತಾ ಇದ್ದಾರೆ, ಅವ್ರು ಯಾವ ರೂಮಲ್ಲಿ ಇಡಬೇಕು, ಟಾಯ್ಲೆಟ್ ಅವ್ರಿಗೇನು ಬೇರೆ ಇಡಬೇಕಾ, ಅವ್ರಿಗೆ ಒಂದು ಟಾಯ್ಲೆಟ್ ಬೇಕಾ, ಅವ್ರಿಗೆ ಒಂದು ತಟ್ಟೆ ಊಟ ಎಲ್ಲ ಬೇರೆ ಕೊಡಬೇಕಾ ಅಂತೇಳಿ, ಇದು ನಾನ್ ಸೆನ್ಸ್ ಅದನ್ನು ಹೇಳ್ತಿದ್ದೀನಿ. ಮತ್ತೆ ಮತ್ತೆ ಫೋನ್ ಮಾಡಿ ಕೇಳಬೇಡಿ, ಒಂದೇ ತಟ್ಟೆನಲ್ಲಿ ಊಟ ಮಾಡಿ, ಎಲ್ಲರೂ ಕೂತ್ಕೊಂಡು ಮನೆ ಮಂದಿ ಎಲ್ಲ ಕೂತ್ಕೊಂಡು ಅವ್ರ ಜೊತೆಗೆ ನೀವು ಅವರ ತಟ್ಟೆನಲ್ಲೇ ಊಟ ಮಾಡಿ, ಏನೇ ತೊಂದರೆ ಆಗಲ್ಲ, ಯಾವುದೇ ಟಾಯ್ಲೆಟ್ ಯೂಸ್ ಮಾಡೋದ್ರಿಂದ, ಯಾವುದೇ ನೀರಿನ ಗ್ಲಾಸ್ ಯೂಸ್ ಮಾಡೋದ್ರಿಂದ ಏನೂ ತೊಂದರೆ ಆಗಲ್ಲ. ಇವೆಲ್ಲ ನಿಮ್ಮನ್ನು ಮುಟ್ಟಾಟನ ಮಾಡ್ತಾ ಇರೋ ಕೆಲಸ ಇದು, ಇದ್ರ ಬಗ್ಗೆ ನಂಬಬೇಡಿ. ಐಸೋಲೇಷನ್ ಅವಶ್ಯಕತೆ ಇಲ್ಲ, ಮನೆ ತುಂಬ ಓಡಾಡ್ತಾ ಇರಲಿ, ಮನೇಲಿ ಎಲ್ಲರ ಜೊತೆಗೆ ನಗ್ತಾ ಹಾಡ್ತಾ ಖುಷಿಯಾಗಿರಲಿ. ಸೊ ನೆಕ್ಸ್ಟ್ ಈಗ ಇನ್ನೊಂದು ಪ್ರಶ್ನೆ, ಜಲ್ಲ ತುಂಬ ಜನ ಕೇಳಿರೋ, ತುಂಬ ದಿವಸದಿಂದ ಕೇಳ್ತಾ ಬಂದಿರೋದು, ಅದನ್ನು ಸುಮಾರು ಸಲ ಹೇಳಿದ್ದೀನಿ ಕೂಡ, ಅದನ್ನು ಸಣ್ಣದಾಗಿ ಏನಂದರೆ ಇಮ್ಯುನಿಟಿ. ಸೊ ಇಲ್ಲಿವರೆಗೆ ಹೇಳಿದ್ದು, ಸೊ ಉಸಿರಾಟಕ್ಕೆ ತೊಂದರೆ ಇದ್ದಾಗ ಏನು ಮೆಡಿಸಿನ್ಸ್ ತೊಗೋಬೇಕು, ಭಯಪಡೋ ಅವಶ್ಯಕತೆ ಏನಿಲ್ಲ, ನೀವು ಮನೆ ಮದ್ದು ಏನು ತೊಗೋಬೇಕು ಅಥವಾ ಹೊರಗಡೆ ಕ್ಲಿನಿಕಲ್ಲಿ ಏನು ತೊಗೋಬೇಕು, ಹೇಗಿರಬೇಕು ಅನ್ನೋದು ಹೇಳಿದ್ದೀನಿ. ನೆಕ್ಸ್ಟ್ ಇಮ್ಯುನಿಟಿ ಬಗ್ಗೆ ಹೇಳೋದಾದರೆ, ಹೇಳಿದ್ದೀನಿ ಸುಮಾರು ಸಲ ಹೇಳಿದ್ದೀನಿ ಇಮ್ಯುನಿಟಿ ಏನು ಏನು ಅಂತೇಳಿ, ಮತ್ತೆ ಮತ್ತೆ ಅದ್ರ ಬಗ್ಗೆ ಕೇಳ್ತಾ ಇರ್ತಾರೆ, ಮಗು ಇದೆ ಮನೆಯಲ್ಲಿ, ಮಗು ಇದೆ, ಇಮ್ಯುನಿಟಿ ಹೇಗೆ 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 ಅಂತೇಳಿ ನಾನು ಹೇಳಿದ್ದೀನಿ. ಇಮ್ಯುನಿಟಿ ಬಗ್ಗೆ ನಿಮ್ಗೆ ಜನಕ್ಕೆ ಇರೋ ಒಂದು ಕಾನ್ಸೆಪ್ಟೇ ಬೇರೆ, ನಿಮಗೆ ಅರ್ಥನೇ ಆಗಿಲ್ಲ. ಯಾರೊಬ್ಬರಿಗೆ ಸುಮಾರು ನಮ್ಮ ಪ್ರಕಾರ ಕೆಲವು ಡಾಕ್ಟರ್ಸಿಗೆ ಅರ್ಥ ಆಗಿಲ್ಲ ಇಮ್ಯುನಿಟಿ ಏನಂತಂದರೆ. ಸೊ ಅದೇನೋ ಮೆಡಿಸಿನ್ ಥರ ಇರುತ್ತೆ, ಹೊರಗಡೆಯಿಂದ ಕೊಡೋದು, ರಕ್ತದಲ್ಲಿ ಇರುತ್ತೆ, ಬ್ಲಡ್ಡಲ್ಲಿ ಓಡಾಡ್ತಿರ್ತದೆ, ಹಾಗೆ ತಿಳ್ಕೊಂಬಿಟ್ಟಿರ್ತಾರೆ. ಹೊರಗಡೆ ಮೆಡಿಸಿನ್ ರೂಪದಲ್ಲಿ ತೊಗೋಬೇಕೇನೋ ಇಮ್ಯುನಿಟಿ, ಅದನ್ನು ಔಷಧಿ ಅನ್ಕೊಂಬಿಟ್ಟಿರ್ತಾರೆ, ಅದು ಸುಳ್ಳು. ಸೊ ನೋಡಿ, ಇಮ್ಯುನಿಟಿ ಅಂತಂದರೆ ಕನ್ನಡದಲ್ಲಿ ಹೇಳೋದಾದ್ರೆ ಇಟ್ಸ್ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಂದು ಇನ್ಫೆಕ್ಷನ್ ಆದ ಯಾವುದೋ ಒಂದು ಬ್ಯಾಕ್ಟೀರಿಯಾ ಅಥವಾ ವೈರಸ್ ನಮ್ಮ ದೇಹದಲ್ಲಿ ಹೋದಾಗ, ಏನೇ ಒಂದು ಗಾಯ ಆಯಿತು ಅಂದ್ಕೊಳ್ಳಿ, ಅಲ್ಲಿ ಬ್ಯಾಕ್ಟೀರಿಯಾ ಹೋಗಿರ್ತಿರ್ತಿಲ್ಲ, ಅದನ್ನು ಹೊಡೆದು ಸಾಯಿಸೋ ಒಂದು ಕೆಲಸ ಮಾಡುತ್ತೆ. ಏನು ಯಾವುದು ಹೊಡೆದು ಸಾಯಿಸೋದು, ನಮ್ಮ ಬಾಡಿಲಿರೋ ಸೆಲ್ಸ್. ಸೊ ಪ್ರತಿಯೊಂದು ಅಂದರೆ ನಾವು ಸೆಲ್ಲಿಂದ ಮಾಡಲ್ಪಟ್ಟವರು, ನಾವು ಅಂದರೆ ಸೆಲ್ಸ್, ಸೆಲ್ಸ್ ಅಂದರೆ ನಾವೇ. ಸೊ 40 ಟ್ರಿಲಿಯನ್ ಸೆಲ್ಸಿಂದ ನಾವು ದೇಹ ಆಗಿರ್ತದೆ, ಅಂದರೆ ನಾವು ಅಂದರೆ ಸೆಲ್ಸು, ನಮ್ಮ ದೇಹ, ನಮ್ಮ ದೇಹದಲ್ಲಿರೋ ಸೆಲ್ಸು ಆ ವೈರಸ್ಸು ಅಥವಾ ಬ್ಯಾಕ್ಟೀರಿಯಾನ ಹೊಡೆದು ಸಾಯಿಸೋ ಕೆಲಸ ಮಾಡುತ್ತೆ. ಇದು ಯಾವಾಗ ಕೆಲಸ ಮಾಡುತ್ತೆ, ಅದು ಹೆಲ್ತಿ ಆಗಿದ್ದಾಗ, ಆರೋಗ್ಯವಾಗಿದೆ. ಒಂದೊಂದು ಸೆಲ್ ಆರೋಗ್ಯವಾಗಿದ್ದಾಗ ನಮ್ಮ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಅದನ್ನೇ ಹೇಳೋದು. ಇಮ್ಯುನಿಟಿ ಅನ್ನೋದು ಸೆಲ್ ಹೆಲ್ತ್ ಅಷ್ಟೇ, ಅದೇನು ಬೇರೆ ಕಾನ್ಸೆಪ್ಟ್ ಏನಲ್ಲ. ನಮ್ಮ ಸೆಲ್ಸ್ ಚೆನ್ನಾಗಿದ್ದಾವೆ ಅಂದರೆ ಅದು ಫೈಟ್ ಮಾಡ್ತಾವೆ, ವೈರಸ್ ವಿರುದ್ಧನೂ ಫೈಟ್ ಮಾಡ್ತವೆ, ಯಾವುದೇ ಬ್ಯಾಕ್ಟೀರಿಯಾ ವಿರುದ್ಧನೂ ಫೈಟ್ ಮಾಡಿ ಗೆಲ್ತವೆ. ಸೊ ಇದು ಒಂದು ನೋಡಿ, ಗಾಡ್ಸ್ ಗಿಫ್ಟ್ ಇದು. ನೀವು ಹುಟ್ಟಬೇಕಾದ್ರೆ ದೇವರು ನಿಮ್ಗೆ ಅದನ್ನು ಕೊಟ್ಟೆ ಕಳಿಸ್ಬಿಟ್ಟಿರ್ತಾನೆ. ಇಮ್ಯುನಿಟಿನ ಹೊರಗಡೆಯಿಂದ ತೊಗೊಳ್ಳೋ ಅವಶ್ಯಕತೆ ಏನಿಲ್ಲ, ಸಿಗೋದಿಲ್ಲ ಹೊರಗೆಲ್ಲೂ, ಇಮ್ಯುನಿಟಿ ಹೊರಗೆಲ್ಲೂ ಸಿಗೋದಿಲ್ಲ. ಅದನ್ನು ಹುಡ್ಕೊಂಡು ಹೋಗಬೇಡಿ. ನಿಮ್ಮ ದೇಹದಲ್ಲಿ ಎಷ್ಟು ಬೇಕೋ ನಿಮಗೆ ಅಷ್ಟಕ್ಕಿಂತ ಹೆಚ್ಚಿಗೆನೆ ಈ ಭಗವಂತ, ಈ ಪ್ರಕೃತಿ ಕೊಟ್ಟು ಕಳಿಸಿರುತ್ತೆ. ಈ ಪ್ರಕೃತಿ ಪ್ರತಿಯೊಬ್ಬರಿಗೂ ಬೆಸ್ಟ್ ಇಮ್ಯುನಿಟಿ ಕೊಟ್ಟಿರುತ್ತೆ. ಇದನ್ನು ನಾವು ಜಾಸ್ತಿ ಮಾಡೋಕ್ಕಂತೂ ಅಸಾಧ್ಯ ಆಗೋದೇ ಇಲ್ಲ. ಏನು ಕೊಟ್ಟಿರುತ್ತಲ್ಲ ಪ್ರಕೃತಿ, ಅದನ್ನು ಜಾಸ್ತಿ ಮಾಡೋಕ್ಕಾಗಲ್ಲ, ಅದಕ್ಕಿಂತ ಕಮ್ಮಿ ಮಾಡ್ಕೋಬೋದು ಹೊರತು ಜಾಸ್ತಿ ಮಾಡೋಕ್ಕಾಗಲ್ಲ. ಬಟ್ ನಾವು ಕಡಿಮೆ ಮಾಡ್ಕೊಳ್ಳೋದು ಬೇಡ, ಅದು ಕೊಟ್ಟಿರೋದನ್ನು ಅದನ್ನು ಮೇಂಟೈನ್ ಮಾಡಿದರೆ ಸಾಕು. ಇಮ್ಯುನಿಟಿ ಮೇಂಟೈನ್ ಮಾಡಬೇಕು ಹೊರತು ಅದನ್ನು ಜಾಸ್ತಿ ಮಾಡೋದು ಅಸಾಧ್ಯ. ಸೊ ಇಮ್ಯುನಿಟಿನ ಹಾಳು ಮಾಡ್ಬೋದು, ನಾವು ಕಮ್ಮಿ ಮಾಡ್ಬೋದು. ಆಮೇಲೆ ಇದೇನೋ ದಂಧೆ ಇದೆ, ಇಮ್ಯುನಿಟಿ ಬೂಸ್ಟರ್ಸ್ ಅಂತ ಮಾಡ್ತಾರೆ, ದೊಡ್ಡ ದಂಧೆ. ನನಗೆ
ಆರ್ಟಿಫಿಷಿಯಲ್ ಹೊರಗಡೆಯಿಂದ ಏನೋ ತಗೊಂಡ್ಬಿಟ್ಟು ನಾವು ಇಮ್ಯುನಿಟಿ ಬೂಸ್ಟ್ ಮಾಡ್ತೀವಿ ಅನ್ನೋದು ದೊಡ್ಡ ಸುಳ್ಳು. ಆಮೇಲೆ ಈಗ ನೋಡಿ, ಒಂದು ಸೆಲ್ಗೆ ಏನು ಬೇಕೋ ಅದನ್ನು ಕೊಟ್ಟರೆ ನಮ್ಮ ಇಮ್ಯುನಿಟಿ ಹೆಲ್ತ್, ಸೆಲ್ಸ್ ಹೆಲ್ತಿ ಆಗಿರ್ತವೆ. ಸೆಲ್ಸ್ ಏನು ಕೇಳುತ್ತೆ, ಅದೇನು ಬೆಳ್ಳಿ ಕೇಳುತ್ತಾ ಬಂಗಾರ ಕೇಳುತ್ತಾ, ಏನಿಲ್ಲ. ಸೆಲ್ಸಿಗೆ ಬೇಕಾ ಇರೋದು ನೋಡಿ, ಆಕ್ಸಿಜನ್, ಒಳ್ಳೆ ಆಕ್ಸಿಜನ್ ಬೇಕು ಸೆಲ್ಗೆ. ಅದು ಬಿಟ್ಟರೆ ಊಟ ಆಹಾರದಲ್ಲಿ ಏನೇನು ಬೇಕು, ಕಾರ್ಬೋಹೈಡ್ರೇಟ್ಸ್ ಬೇಕು, ಸೊ ಪ್ರೋಟೀನ್ಸ್ ಬೇಕು, ಸೊ ಫ್ಯಾಟ್ ಬೇಕು, ವಿಟಮಿನ್ಸ್ ಬೇಕು, ಸೊ ಮಿನರಲ್ಸ್ ಬೇಕು. ಇವನ್ನೆಲ್ಲ ಸರಿಯಾದ ಪ್ರಮಾಣದಲ್ಲಿ ತೊಗೊತಾ ಇದ್ರೆ ಒಂದು ಸೆಲ್ ಆರೋಗ್ಯವಾಗಿರುತ್ತೆ. ಸೆಲ್ ಆರೋಗ್ಯವಾಗಿತ್ತು ಅಂತಂದರೆ ನಿಮ್ಮ ಇಮ್ಯುನಿಟಿ ತುಂಬ ಚೆನ್ನಾಗಿದೆ ಅಂತ ಅರ್ಥ. ಈಗ ಇದನ್ನ ಮೇಂಟೈನ್, ನಾನು ಹೇಳಿದೆ ಇದನ್ನು ಜಾಸ್ತಿ ಮಾಡೋಕ್ಕಾಗಲ್ಲ, ಕಡಿಮೆ ಮಾಡ್ಬೋದು. ಬಟ್ ಕೊಟ್ಟಿರೋದು ಭಗವಂತ ಕೊಟ್ಟಿರೋದನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದಾದರೆ, ಒಂದನೇದಾಗಿ ನೋಡಿ, ಪ್ರತಿಯೊಂದರಲ್ಲಿ ಹೇಳ್ದಂಗೆ ಭಯ 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 ತುಂಬ ಇಂಪಾರ್ಟೆಂಟು. ಭಯ ಇತ್ತು ಅಂದರೆ ನಮ್ಮ ಇಮ್ಯುನಿಟಿ ಲೆವೆಲ್ ಡೆಫಿನೆಟ್ಟಾಗಿ ಕಮ್ಮಿ ಆಗುತ್ತೆ. ಭಯ ತೆಗೆದಾಕಿ ಇಮ್ಯುನಿಟಿ ನಾರ್ಮಲ್ ಆಗ್ಬಿಡ್ತೀವಿ. ನಿಮ್ಮದು ಭಯದಿಂದ 50% ಇಮ್ಯುನಿಟಿ ಕಡಿಮೆ ಆಗ್ತಾ ಇದೆ ಇವತ್ತು. ಎರಡನೇದಾಗಿ ಸ್ಟ್ರೆಸ್, ಸ್ಟ್ರೆಸ್ಫುಲ್ ಲೈಫು, ತುಂಬ ಸ್ಟ್ರೆಸ್, ಅದರ್ ಸ್ಟ್ರೆಸ್, ಅದರ್ ಟೆನ್ಷನ್, ಇದೇ ಟೆನ್ಷನ್, EMI, ಅದು ಇದು, ಕೆಲಸದ ಒತ್ತಡ, ಮನೇಲಿ ಒತ್ತಡ, ಇವೆಲ್ಲ ಸ್ಟ್ರೆಸ್ಸಿಂದ ಅರ್ಧ ನಮ್ಮ ಇಮ್ಯುನಿಟಿ ಲೆವೆಲ್ಸ್ ಕಡಿಮೆ ಆಗುತ್ತೆ. ಹಾಗಾಗಿ ಸ್ಟ್ರೆಸ್ಸನ್ನು ತೆಗೆದಾಕಿ, ಭಯ ತೆಗೆದಾಕಿ, ಸ್ಟ್ರೆಸ್ ತೆಗೆದಾಕಿ. ಆಮೇಲೆ ಸೊ ಫ್ರೆಶ್ ಆಕ್ಸಿಜನ್ ಬೇಕು ಸೆಲ್ಸಿಗೆ ಅಂದರೆ, ಫ್ರೆಶ್ ಏರನ್ನು ಉಸಿರಾಡಬೇಕು. ಸೊ ಫ್ರೆಶ್ ಏರ್ ಅಂತಂದ್ರೆ ಆಕ್ಸಿಜನ್ ಸಿಲಿಂಡರ್ ಕಟ್ಕೊಂಡು ಓಡಾಡೋದಲ್ಲ, ಅಥವಾ ಹಾಸ್ಪಿಟಲ್ ಸಿಗೋ ಆಕ್ಸಿಜನ್ ಸಿಲಿಂಡರ್ ಯೂಸ್ ಮಾಡೋದು ಇಮ್ಯುನಿಟಿನ ಇಂಪ್ರೂವ್ ಮಾಡಲ್ಲ. ಸೊ ನೇಚರ್, ಪ್ರಕೃತಿಯಿಂದ ಬಂದಿರೋಂಥ ಆಕ್ಸಿಜನ್ನ ನಾವು ಸೊ ಬ್ರೀತ್ ಮಾಡಬೇಕು. ಸೊ ನೆಕ್ಸ್ಟ್ ಟ್ರಾಫಿಕ್ಕಲ್ಲಿರೋ ಒಂದು ಸ್ಮೋಕನ್ನು ಅವಾಯ್ಡ್ ಮಾಡ್ತಾ ಹೋಗಬೇಕು. ಸೊ ಹೊರಗಡೆ ಏನು ಟ್ರಾಫಿಕ್ಕಲ್ಲಿ ದಿನಕ್ಕೆ 2 ಗಂಟೆ 3 ಗಂಟೆ ನಾವು ಟ್ರಾಫಿಕ್ಕಲ್ಲಿ ಕಳಿತೀವಿ, ಟ್ರಾಫಿಕ್ಕಲ್ಲಿ ಉಸಿರಾಡ ಕಾರ್ಬನ್ ಡೈಆಕ್ಸೈಡ್ ಏನು ತೊಗೊಂತೀವಿ ನಾವು, ಸ್ಮೋಕ್ ಏನು ತೊಗೊಂತಾ ಇರ್ತೀವಿ, ಅದು ನಮ್ಮ ಸೆಲ್ಸ್ ಹೆಲ್ತನ್ನು ಹಾಳು ಮಾಡುತ್ತೆ, ಇಮ್ಯುನಿಟಿನ ಕಡಿಮೆ ಮಾಡುತ್ತೆ. ಸೊ ಮಾರ್ನಿಂಗ್ ಅದಕ್ಕೆ ನೋಡಿ, ಬೇಗ ಎದ್ದೇಳಬೇಕು ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಬೆಳಿಗ್ಗೆ ಎದ್ದಾಗ ಫ್ರೆಶ್ ಏರ್ ಸಿಗುತ್ತೆ ನಮಗೆ ಮಾರ್ನಿಂಗ್ ಎದ್ದು. ಸೊ ವಾಕ್ ಮಾಡೋದ್ರಿಂದ ನಮಗೆ ಫ್ರೆಶ್ ಏರ್ ಉಸಿರಾಡೋಕ್ಕೆ ಸೊ ಅನುಕೂಲ ಆಗುತ್ತೆ. ಸೊ ಬೇಗ ಮಲ್ಕೋಬೇಕು, ಬೇಗ ಎದ್ದೇಳಬೇಕು ಅನ್ನೋ ಉದ್ದೇಶ ಅದೇ. ಸೊ ನೆಕ್ಸ್ಟ್ ಆಹಾರಕ್ಕೆ ಬರೋದಾದರೆ, ಇಮ್ಯುನಿಟಿ ಇಂಪ್ರೂವ್ ಮಾಡೋಂಥ ಆಹಾರಗಳಿಗೆ ಏನು ಅಂತಂದರೆ, ನೋಡಿ, ಯಾವುದೇ ಪ್ರಿಸರ್ವೇಟಿವ್ ಆಗಲಿ, ಯಾವುದೇ ಒಂದು ಕೆಮಿಕಲ್ ಆಗಲಿ, ಯಾವುದೇ ಒಂದು ಪ್ಯಾಕ್ಡ್ ಫುಡ್ ಅಂತ ನಾವೇನು ತೊಗೊಂಡ್ರೆ ಅದರಲ್ಲೆಲ್ಲ ಸ್ವಲ್ಪ ಪ್ರಿಸರ್ವೇಟಿವ್ ಇದ್ದೇ ಇರುತ್ತೆ, ಕೆಮಿಕಲ್ಸ್ ಇದ್ದೇ ಇರ್ತವೆ. ಅದಕ್ಕೆ ಆದಷ್ಟು ಇಂಥ ಸೊ ಪ್ರಿಸರ್ವೇಟಿವ್ ಇರೋ ಪ್ಯಾಕ್ಡ್ ಫುಡ್ಡನ್ನು, ಸೊ ಕೆಮಿಕಲ್ಸ್ ಇರೋಂಥ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಿ. ಅದು ನಮ್ಮ ಇಮ್ಯುನಿಟಿ ಲೆವೆಲ್ನ ಕಮ್ಮಿ ಮಾಡುತ್ತೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ. ಡೈಲಿ ಆದಷ್ಟು ಫ್ರೆಶ್ ಫ್ರೂಟ್ಸು, ಫ್ರೆಶ್ ತರಕಾರಿಗಳು, ಫ್ರೆಶ್ ಸೊಪ್ಪು, ಆಮೇಲೆ ಕಾಳು, ಮೊಳಕೆ ಕಟ್ಟಿದ ಕಾಳು ತುಂಬ ಇಂಪಾರ್ಟೆಂಟ್. ಡೈಲಿ ಸ್ವಲ್ಪ ಯಾವುದಾದ್ರು ಪ್ರತಿದಿನ ಒಂದೊಂದು ಕಾಳನ್ನ ಮೊಳಕೆ ಕಟ್ಕೊಂಡು ತಿಂತಾ ಹೋಗೋದ್ರಿಂದ ನಮ್ಮ ಇಮ್ಯುನಿಟಿಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ, ಹೆಲ್ತಿ ಪ್ರೋಟೀನ್ ಸಿಗುತ್ತೆ. ಅದರಿಂದ ಅರ್ಧ ಇಮ್ಯುನಿಟಿ ಲೆವೆಲ್ ಇಂಪ್ರೂವ್ ಆಗುತ್ತೆ. ಬೇಳೆ ಪ್ರತಿದಿನ ಊಟದ ಆಹಾರದಲ್ಲಿ ಸಾಂಬಾರ್ನಲ್ಲಿ ಬೇಳೆ ಇರಲಿ, ಆಮೇಲೆ ರೈಸ್ ಊಟ ಮಾಡಿ, ರಾಗಿ ಊಟ ಮಾಡಿ, ಗೋಧಿ ತಿನ್ನಿ. ಸೊ ಒಂದನೇ ಯಾವುದನ್ನೇ ಒಂದಿನ ನಾನು ಬರೀ ಚಪಾತಿ ತಿಂತೀನಿ ಅಂತ ಅಲ್ಲ, ಒಂದು ದಿವಸ ಚಪಾತಿ ಇದ್ರೆ ಒಂದು ದಿವಸ ಸೊ ಮುದ್ದೆ, ಒಂದು ದಿವಸ ರೈಸು, ಅಥವಾ ಒಂದು ಹೊತ್ತಿನಲ್ಲಿ ಮುದ್ದೆ ಆದರೆ ಒಂದು ಹೊತ್ತಿನಲ್ಲಿ ಚಪಾತಿ, ಈ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ಎಲ್ಲ ರೀತಿಯ ಸೆಲ್ಸಿಗೆ ಬೇಕಾದಂಥ ಎಲ್ಲ ರೀತಿಯ ಕಾಂಪೊನೆಂಟ್ಸು ಸೆಲ್ಸಿಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಸೆಲ್ ಸೊ ಹೆಲ್ತಿ ಆಗಿರುತ್ತೆ. ಸೊ ನೆಕ್ಸ್ಟ್ ಎಕ್ಸಸೈಸ್ ನೋಡಿ, ಈಗ ಆಯಿಲ್ ಇದು ಫುಡ್ಡಿಗೆ ಬರೋದಾದ್ರೆ ಆಯಿಲ್ ಕೂಡ ಇಂಪಾರ್ಟೆಂಟು, ಫ್ಯಾಟ್ ಕೂಡ ಬೇಕು ಸೆಲ್ಸಿಗೆ. ಸೊ ಬಟ್ ನಾವು ಯೂಸ್ ಮಾಡ್ತಿರೋ ಆಯಿಲ್ ಏನಿದೆ ಅದು, ಸೊ ಇಟ್ಸ್ ಎ ಪೆಟ್ರೋಲಿಯಂ ಪ್ರಾಡಕ್ಟ್, ತುಂಬ ಪೆಟ್ರೋಲಿಯಂ ಪ್ರಾಡಕ್ಟ್, ಬೈ ಪ್ರಾಡಕ್ಟ್ ಮಿಕ್ಸ್ ಆಗಿರುತ್ತೆ ಅದು. ಸೊ ಅದನ್ನು ಕೂಡ ಅವಾಯ್ಡ್ ಮಾಡಬೇಕು. ಅದ್ರ ಬಗ್ಗೆ ತುಂಬ ಹೇಳೋದಿರುತ್ತೆ ವಿಷಯ, ಆಯಿಲ್ ಯಾವ ರೀತಿ ಆಯಿಲ್ ಯೂಸ್ ಮಾಡಬೇಕಾಗಿ ಅಂತೇಳಿ ಅದನ್ನು ಬೇರೆ ಥರ ವಿಚಾರ ಮಾಡೋಣ. ಈಗ ಸದ್ಯಕ್ಕಂತೂ ನಾವು ಈಗ ಆಯಿಲ್ ಚೇಂಜ್ ಮಾಡ್ಬಿಟ್ಟು ಮಾಡಲಿಕ್ಕಾಗಲ್ಲ. ಊಟದಲ್ಲಿ ಆಹಾರ ಪದ್ಧತಿನಲ್ಲಿ ತರಕಾರಿ ಸೊಪ್ಪು ಇಂಥದ್ದನ್ನೆಲ್ಲ ಯೂಸ್ ಮಾಡೋಣ, ಏನು ಹೇಳಿದ್ನ ಅದೆಲ್ಲ ಸೊ ಮಾಡೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಮ್ಮ ದೇಶದ ರೈತ, ನಮಗೆ ಬೆನ್ನೆಲುಬಾಗಿರೋಂಥ ರೈತರಿಗೆ ನಾವು ತುಂಬ ಸಪೋರ್ಟ್ ಮಾಡ್ದಂಗಾಗುತ್ತೆ. ಡೈಲಿ ತೊಗೊಳ್ಳಿ ತರಕಾರಿನ, ಡೈಲಿ ತೊಗೊಳ್ಳಿ ಸೊಪ್ಪನ್ನ, ಇಂಥದ್ದೆಲ್ಲ ತರಕಾರಿ ಸೊಪ್ಪು ತೊಗೊಳೋದ್ರಿಂದ ನಮ್ಮ ರೈತರು ಕೂಡ ಆರ್ಥಿಕವಾಗಿ ಸೊ ಬೆಳಿಬೋದು. ನೆಕ್ಸ್ಟ್ ಎಕ್ಸಸೈಸ್. ಸೊ ಎಕ್ಸಸೈಸ್ ಏನು ಮಾಡಬೇಕು ಇಮ್ಯುನಿಟಿ ಇಂಪ್ರೂವ್ ಮಾಡಲಿಕ್ಕೆ ಅನ್ನೋದಾದರೆ, ನೋಡಿ, ಮೈಲ್ಡ್ ಟು ಮಾಡ್ರೇಟ್ ಎಕ್ಸಸೈಸ್, ನಾಟ್ ಸಿವಿಯರ್. ಸಿವಿಯರ್ ಎಕ್ಸಸೈಸ್ ಮಾಡಿಬಿಟ್ಟು ಸೊ ಮಸಲ್ನೆಲ್ಲ ಪೇಯ್ನ್ ಮಾಡೋದು, ಇಂಜುರಿ ಮಾಡೋದು, ಡ್ಯಾಮೇಜ್ ಮಾಡೋದು ತಪ್ಪದು, ಅದು ಮಾಡಬಾರ್ದು. ಮೈಲ್ಡ್ ಟು ಮಾಡ್ರೇಟ್ ಎಕ್ಸಸೈಸ್, ರೆಗ್ಯುಲರ್ ಎಕ್ಸಸೈಸ್, ಯಾವತ್ತು ಒಂದು ದಿವಸ ಮಾಡಿ ಸೇಮ್ 4 ದಿವಸ ಬಿಡೋದಲ್ಲ, ರೆಗ್ಯುಲರ್ ಎಕ್ಸಸೈಸ್ ಇರಬೇಕು. ಯೋಗ ಮಾಡಬೇಕು, ಬೆಳಿಗ್ಗೆ ಎದ್ದು ಯೋಗ ಮಾಡಿ. ಸೊ ನೋಡಿ, ಎಕ್ಸಸೈಸ್ ಜಿಮ್ ಮಾಡೋದ್ರಿಂದ ಸೊ ಬಾಡಿ ಸ್ಟಿಫ್ನೆಸ್ ಬರುತ್ತೆ, ಸೊ ಮಸಲ್ ಸ್ಟಿಫ್ನೆಸ್ ಬರುತ್ತೆ, ಸ್ಟ್ಯಾಮಿನಾ ಬರುತ್ತೆ. ಬಟ್ ಸೊ ಮೆಂಟಲ್ ಹೆಲ್ತ್ ಚೇಂಜಸ್ ಆಗಲ್ಲ. ಬಟ್ ಯೋಗದಿಂದ 2 ಅಡ್ವಾಂಟೇಜ್ ಇದೆ, ಮೆಂಟಲ್ ಆಸ್ ವೆಲ್ ಆಸ್ ಫಿಸಿಕಲ್ ಹೆಲ್ತ್ ಎರಡೂ ಕೂಡ ಮೇಂಟೈನ್ ಆಗುತ್ತೆ. ಸೊ ಪ್ರಾಣಾಯಾಮ ಮಾಡಿ, ಯೋಗ ಜೊತೆಗೆ ಪ್ರಾಣಾಯಾಮ ಮಾಡಿ, ಮೆಡಿಟೇಷನ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಸೊ ಮೆಡಿಟೇಷನ್ ಮಾಡಿ, ಅದ್ರ ಜೊತೆಗೆ ಏನಂದರೆ, ಸೊ ಯಾವಾಗಲೂ ಯು ಶುಡ್ ಬಿ ಆ್ಯಕ್ಟಿವ್. ಸುಮ್ಮನೆ ಕೂರೋದಲ್ಲ, ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡಿದೆ ಆಮೇಲೆ ಸೋಫಾ ಮೇಲೆ ಕುತ್ಕೊಂಡು ಟಿ ವಿ ನೋಡ್ತಾ ಕೂರೋದಲ್ಲ. ನಾನು ಹೇಳೋದಾದ್ರೆ ಸೋಫಾನ ತೆಗೆದು ಬಿಸಾಕಿ ಮನೆಯಿಂದ, ಸೊ ಓಡಾಡ್ಕೊಂಡಿರಬೇಕು, ತುಂಬ ಕಾಲು ನೋವಾದಾಗ ನೆಲದ ಮೇಲೆ ಕೂರಬೇಕು. ಅದು ನನ್ನ ಪ್ರಕಾರ ಆರೋಗ್ಯ ಅನ್ನೋದಾದರೆ. ಸೊ ನೆಕ್ಸ್ಟು ಸ್ಲೀಪ್. ಸೊ ನಿದ್ದೆ ಹೇಗಿರಬೇಕು ಅನ್ನೋದಾದರೆ, ನೋಡಿ, ದಿನಕ್ಕೆ 6 ರಿಂದ 8 ಗಂಟೆ ಸೌಂಡ್ ಸ್ಲೀಪ್, ಒಳ್ಳೆ ಸ್ಲೀಪ್, ಸುಮ್ಮನೆ ಹಾಸಿಗೆ ಮೇಲೆ ಒದ್ದಾಡೋದಲ್ಲ. 6 ರಿಂದ 8 ಗಂಟೆ ಡಿಪೆಂಡ್ಸ್, ಅವರವ್ರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. 6 ರಿಂದ 8 ಗಂಟೆ ನಾವು ನಿದ್ದೆ ಮಾಡಬೇಕು. ಅದು ಹೇಳಿದ್ನಲ್ಲ, ಅರ್ಲಿ ಟು ಬೆಡ್. ಸೊ ಬೇಗ ಮಲ್ಕೊಳ್ಳಿ, ಸೊ ಬೇಗ ಎದ್ದೇಳಿ, ಬೇಗ ಎದ್ದುಬಿಟ್ಟು ಸ್ವಲ್ಪ ಯೋಗ ಇದೆಲ್ಲ ಮಾಡಿ, ಹೊರಗಡೆ ವಾಕ್ ಹೋಗಿ, ಫ್ರೆಶ್ ಏರ್ ತೊಗೊಳ್ಳಿ, ಸೆಲ್ ಇಮ್ಯುನಿಟಿನ ನಾವು ಇಂಪ್ರೂವ್ ಮಾಡ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಹ್ಯಾಪಿನೆಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಏನು ಸಂತೋಷವಾಗಿದ್ದಾಗ, ನಾವು ಸಂತೋಷವಾಗಿದ್ದಂದರೆ ನಾವು ಸೆಲ್ಸನ್ನು, ನಾವು ಯು ಆರ್ ಮೇಡ್ ಅಪ್ ಆಫ್
ನಾನು ಸಂತೋಷವಾಗಿದ್ದೀನಿ ಅಂದರೆ ನನ್ನ ಸೆಲ್ಸ್ ಕೂಡ ಸಂತೋಷವಾಗಿದ್ದಾವೆ ಅಂತ ಅರ್ಥ. ಯಾವಾಗ ಸೆಲ್ಸ್ ಹೆಲ್ತಿ ಆಗುತ್ತೆ, ಸಂತೋಷವಾಗಿರ್ತವೋ, ಅವಾಗ ನಮ್ಮ ಇಮ್ಯುನಿಟಿ ಡೆಫಿನೆಟಾಗಿ ಡಬಲ್ ಆಗ್ತಾ ಹೋಗುತ್ತೆ. ಸೊ ಇನ್ನು ಫ್ಯಾಮಿಲಿ ಜೊತೆಗಿರಿ, ಐಸೋಲೇಷನ್ ಬೇಡ. ನಾನು ಹೇಳ್ತಿದ್ದೀನಿ ನೋಡಿ, ಫ್ಯಾಮಿಲಿಯಿಂದ ದೂರ ಇದ್ದರೆ ಹ್ಯಾಪಿನೆಸ್ ಇರೋದಿಲ್ಲ. ಫ್ಯಾಮಿಲಿ ಜೊತೆಗಿರಿ, ಮಕ್ಕಳ ಜೊತೆಗೆ ಆಟ ಆಡಿ, ಮಕ್ಕಳ ಜೊತೆಗೆ ಊಟ ಮಾಡಿ, ಇಮ್ಯುನಿಟಿ ಅವ್ರಿಗೆ ಕಮ್ಮಿ ಇವ್ರಿಗೆ ಜಾಸ್ತಿ ಅನ್ನೋದು ಇಲ್ಲೇ ಇಲ್ಲ ಕಾನ್ಸೆಪ್ಟ್, ಅದು ಸುಳ್ಳು. ಅದು ಎಲ್ಲರ ಜೊತೆಗೆ ನಗ್ನ ಆಗ್ತಾ ಮನೇಲಿ ಇರಬೇಕು. ಒಂದು ಹೇಳಿದ್ರೆ ಒಂದೇ ತಟ್ಟೆಯಲ್ಲಿ ಅವರು ಇನ್ಫೆಕ್ಟೆಡ್ ಆಗಿದೆ ಅಂತ ಡಿಫ್ರೆನ್ಷಿಯೇಟ್ ಮಾಡಕ್ ಹೋಗ್ಬೇಡಿ. ಒಂದೇ ತಟ್ಟೆಯಲ್ಲಿ ಎಲ್ಲರ ಜೊತೆಗೆ ಊಟ ಮಾಡಿ ನಗ್ನ ಆಗ್ತಾ ಹಾಡ್ತಾ ಕುಣಿತಾ ಇರ್ರಿ ಮನೇಲಿ. ಸೊ ಜೋಕ್ಸ್ ಮಾಡ್ಕೊಂಡಿರಿ, ತಂದೆ ತಾಯಿ ಜೊತೆಗಿರಿ, ಮಕ್ಕಳ ಜೊತೆಗಿರಿ. ಆಮೇಲೆ ಪ್ರಾಣಿಗಳು, ಯಾವ ಪ್ರಾಣಿಗಳು ಸಾಕಿದ ಪಕ್ಷ ಅವ್ರ ಜೊತೆ ಇಲ್ಲ ಅನ್ಯೋನ್ಯವಾಗಿರಿ. ಅದು ಕೂಡ ಇಮ್ಯುನಿಟಿ ಬೂಸ್ಟ್ ಆಗೋದಲ್ಲ, ನೀವೇನು ಮೆಡಿಸಿನ್ ತಗೊಳೋದಲ್ಲ. ಸೊ ಒಂದು ಏನೋ ಒಂದು ಗಿಡ ಬೆಳೆದಿರ್ತೀವಿ ನಮ್ಮ ಮನೇಲಿ, ಅದು ಗಿಡ ಡೈಲಿ ಚಿಗುರದಲ್ಲಿ ನೋಡ್ತಾ ಇದ್ದೆ, ಅದು ಕೂಡ ಒಂಥರ ನಮಗೆ ಇಮ್ಯುನಿಟಿನ ಇಂಪ್ರೂವ್ ಮಾಡುತ್ತೆ, ಸರ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ. ಸೊ ನಗ್ತಾ ಇರಿ ಡೈಲಿ. ನಾನು ಹೇಳಿದೆ ಡೈಲಿ ಖುಷಿಯಾಗಿ ನಗ್ನಾಗ್ತಾ ಇರಬೇಕು. ಸಾಧ್ಯವಾದರೆ ದೇವರ ಧ್ಯಾನ ಮಾಡ್ತಾ ಇರಿ, ಸದಾ ಒಂಥರ ಕಾನ್ಸಂಟ್ರೇಷನ್ ಮೆಡಿಟೇಷನ್ ಥರ ದೇವರ ಧ್ಯಾನ ಮಾಡಿ, ಅದರಲ್ಲಿ ನಿಮಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದ್ರ ಜೊತೆಗೆ ಭಕ್ತಿ ಗೀತೆಗಳನ್ನು ಕೇಳೋದು, ಈ ಮೂವಿ ಸಾಂಗ್ಸ್ ಅವು ಎಲ್ಲದಕ್ಕಿಂತ ಬೆಸ್ಟ್ ಅಂತಂದರೆ ಅದು ಸ್ಟ್ರೆಸ್ ಕೊಡುತ್ತೆ ನಿಮಗೆ ಸಾಂಗ್ಸ್ ಕೇಳಿದಾಗ ಒಂಥರ ಆ ಸೌಂಡ್. ಬಟ್ ಸೊ ದೇವರ ಜಪ ಮಾಡೋದ್ರಿಂದ, ಆಮೇಲೆ ದೇವರ ಭಕ್ತಿ ಗೀತೆಗಳನ್ನು ಕೇಳೋದ್ರಿಂದ ನಮಗೆ ಮೈಂಡಿಗೆ ಕಾನ್ಸಂಟ್ರೇಷನ್ ಬರುತ್ತೆ, ಮೈಂಡ್ ಕೂಲ್ ಆಗುತ್ತೆ, ಕಾಮ್ ಆಗುತ್ತೆ. ಆಮೇಲೆ ಸೊ ಬ್ಯಾಡ್ ಹ್ಯಾಬಿಟ್ಸ್ ಇದ್ದ ಪಕ್ಷದಲ್ಲಿ, ನೆಕ್ಸ್ಟ್ ಪಾಯಿಂಟ್ ಅಂತಂದರೆ ಇನ್ ಕೇಸ್ ಬ್ಯಾಡ್ ಹ್ಯಾಬಿಟ್ಸ್ ಇದ್ದ ಪಕ್ಷದಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಒಳ್ಳೆಯದು. ಸಡನ್ನಾಗಿ ಬಿಡೋಕೆ ಆಗದೇ ಇರ್ಬೋದು, ರಾಜ್ಯದಲ್ಲಿ ಕಡಿಮೆ ಮಾಡ್ತಾ 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 ನಿಮ್ಮ ಕೆಟ್ಟ ದುಶ್ಚಟಗಳನ್ನೆಲ್ಲ ತೆಗೆದುಹಾಕೋದು ಒಳ್ಳೇದು. ನಿಮ್ಮ ಹೆಸಲ್ ಅಂದರೆ ಇಮ್ಯುನಿಟಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೇನು ಎಕ್ಸ್ಟ್ರಾ ಏನಾದರೂ ಕೊಡಬೇಕಾ? ಈಗ ಹೇಳ್ತಾ ಇರ್ತಾರೆ ಕಷಾಯ ಕುಡಿದ್ಬಿಟ್ರೆ ಇಮ್ಯುನಿಟಿ ಜಾಸ್ತಿ ಆಗುತ್ತಂತೆ ಆ ಮೆಡಿಸಿನ್ ಬಿಟ್ಟು. ಈಗಂತೂ ಹಬ್ಬ ಮಾಡ್ತದೆ, ಮೆಡಿಸಿನ್ ವಿಟಮಿನ್ ಸಿ ಮತ್ತು ಜಿಂಕ್ ಟ್ಯಾಬ್ಲೆಟ್ ಗೌರ್ಮೆಂಟ್ ಕಡೆಯಿಂದ ಸಪ್ಲೈ, ಪ್ರೈವೇಟ್ ಮೆಡಿಕಲ್ ಸ್ಟೋರ್ ಇರುತ್ತೆ, ಸ್ಟಾಕ್ ಸಿಗ್ತಾರಂತೆ ವಿಟಮಿನ್ ಸಿ ಮತ್ತು ಜಿಂಕ್ ಅನ್ನೋದು. ಯಾವುದು 1% ಯೂಸ್ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ. ಎಕ್ಸ್ಟ್ರಾ ಏನು ಕೊಟ್ಟು ನಾವು ಹೇಳ್ತಾ ಇದ್ದೀವಿ ಮುಂಚೆ, ಎಕ್ಸ್ಟ್ರಾ ಏನು ಕೊಟ್ಟು ನಾವು ಇಮ್ಯುನಿಟಿನ ಇಂಪ್ರೂವ್ ಮಾಡೋಕ್ಕಾಗಲ್ಲ. ನಮ್ಮ ಆಹಾರ ಪದ್ಧತಿಗಳಲ್ಲಿ ತಿದ್ದುಕೊಂಡು ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ನಮ್ಮ ಇಮ್ಯುನಿಟಿನ ಇಂಪ್ರೂವ್ ಮಾಡಬೇಕು ಹೊರತು ಬೇರೆ ಯಾವುದೇ ರೂಪದಿಂದನೂ ಆಗಲ್ಲ. ಆಮೇಲೆ ಸಿ ಏನು ಇವೆಲ್ಲ ಕಷಾಯ ಕುಡಿಯೋದು ಇಂಥವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಈ ವೈರಸ್ನ ಮತ್ತೆ ಮತ್ತೆ ನಾವು ನೆನಪು ಪಡ್ಕೊಂಡಾಗಿ ಕಷಾಯ ಸಮಯ ಕುಡಿಯಲ್ಲ ಕಷಾಯ, ಯಾಕಂದ್ರೆ ವೈರಸ್ ಇದಾಗಬಾರ್ದು ಅನ್ನೋದು ನೆನೆಸ್ಕೊಂಡು ಕುಡಿತಾ ಇರ್ತೀವಿ. ಹಾಗಾಗಿ ಮತ್ತೆ ಭಯಾನ ಜಾಸ್ತಿ ಮಾಡ್ತಿದ್ವು, ಕಷಾಯ ಕುಡಿಯೋದು, ಅದು ಮಾಡೋದು, ಇದು ಮಾಡೋದು, ಏನೇನು ನಾವು ಮಾಡ್ತಿದ್ದೀವಲ್ಲ ಮನೇಲಿ, ಅದೆಲ್ಲದೂ ಕೂಡ ನಮ್ಮಲ್ಲಿ ಭಯನ ಜಾಸ್ತಿ ಮಾಡ್ತಾ ಹೋಗುತ್ತೆ, ಭಯ ಕಡಿಮೆ ಮಾಡ್ಕೊಳ್ಳೋಂಥ ಕೆಲಸ ಆಗಬೇಕು. ಸೊ ಆಮೇಲೆ ಭಯ ಮರೆಯೋ ಕೆಲಸ ಮಾಡಬೇಕು ನಾವು. ಈ ಒಂದು ಕಷಾಯ ಕುಡಿದ್ರೆ ಭಯ ನೆನ್ಪು ಮಾಡ್ಕೊಳ್ಳೋದಲ್ಲ, ಭಯ ಮರೆಯೋ ಕೆಲಸಕ್ಕೆ ಮಾಡಬೇಕು. ನೋಡಿ, ಇನ್ನೊಂದು ವಿಷಯ ನನಗೆ ಇದೆಲ್ಲ ಆದಮೇಲೆ ಇನ್ನೊಂದು ಮುಂಜ ನಿಮ್ಮಿಂದ ಹಂಚ್ಕೊಳ್ಳೇಬೇಕು ಅಂತ ಅನಿಸಿದ ವಿಷಯ ಏನಂತಂದರೆ, ನನ್ನ ಒಂದು ಅಭಿಪ್ರಾಯ ಏನಂತಂದರೆ, ಈಗಿನ ಪುಸ್ತಕಗಳು ನಾವೇನು ಕಾಲೇಜ್ಗಳಲ್ಲಿ ಸ್ಕೂಲಲ್ಲಿ ಓದ್ತೀವಿ, ಮಕ್ಕಳು ಹುಟ್ಟಿದ ಮಗುವಿಂದ MBBS ಮುಗಿಸಿ MD ಮುಗಿಸೋ ತನಕ ನಾವೇನು ಓದ್ತಿದ್ದೀವಿ, ಈ ಪುಸ್ತಕಗಳು ಒಬ್ಬ ವ್ಯಕ್ತಿನ ಒಬ್ಬ ಡಾಕ್ಟರ್ ಮಾಡ್ಬೋದು, ಒಬ್ಬ ಇಂಜಿನಿಯರ್ ಮಾಡ್ಬೋದು, ಒಬ್ಬ ಬಿಸ್ನೆಸ್ ಮ್ಯಾನ್ ಮಾಡ್ಬೋದು, ಒಬ್ಬ ಪೊಲಿಟಿಷಿಯನ್ ಮಾಡ್ಬೋದು, ಏನೇ ಮಾಡ್ಬೋದು. ಸೊ ಆದರೆ ಒಬ್ಬ ಒಳ್ಳೆ ವ್ಯಕ್ತಿನ ಮಾಡೋಕ್ಕಾಗಲ್ಲ, ಓಕೆ. ಹಾಗಾಗಿ ನನ್ನ ಅಭಿಪ್ರಾಯ ಏನಂದರೆ, ಒಬ್ಬ ಒಳ್ಳೆ ಡಾಕ್ಟರ್, ಒಬ್ಬ ಒಳ್ಳೆ ಇಂಜಿನಿಯರ್, ಒಬ್ಬ ಒಳ್ಳೆ ಪೊಲಿಟಿಷಿಯನ್ ಆಗಬೇಕು ಅಂತ ಏನು ಮಾಡಬೇಕು ಅಂತಂದರೆ, ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಬದಲಾವಣೆ ಆಗಬೇಕು. ಏನಾಗಬೇಕು ನೋಡಿ, ಈಗ ಒಬ್ಬ ಹಿಂದೂ ಧರ್ಮದವನಾದರೆ ಅವನಿಗೆ ಭಗವದ್ಗೀತೆ, ಮುಸ್ಲಿಂ ಆಗಿದ್ದರೆ ಅವನಿಗೆ ಕುರಾನ್, ಒಬ್ಬ ಕ್ರಿಶ್ಚಿಯನ್ ಆಗಿದ್ದರೆ ಅವನಿಗೆ ಬೈಬಲ್. ಇಂಥ ಸಬ್ಜೆಕ್ಟ್ಗಳನ್ನು ನೀವು ಹುಟ್ಟಿದಾಗಲಿಂದ ಕೊನೆ ನೀವು ಏನು ಕೆಲಸ ಮಾಡ್ತೀರೋ ಅಲ್ಲಿವರೆಗೂ ಕಂಪಲ್ಸರಿ ಸಬ್ಜೆಕ್ಟ್ ಆಗಿರಬೇಕು, ಓದ್ತಾನೆ ಇರಬೇಕು ಇವನ್ನ. ಸೊ ಇವೆಲ್ಲ ಮಾಡೋದ್ರಿಂದ ಸರ್ ನಮ್ಮಲ್ಲಿ ಒಂದು ಒಳ್ಳೆತನ ಸೃಷ್ಟಿ ಆಗುತ್ತೆ. ಒಬ್ಬ ಒಳ್ಳೆ ಡಾಕ್ಟರ್ ಆಗ್ತೀನಿ, ಒಬ್ಬ ಒಳ್ಳೆ ಪೊಲಿಟಿಷಿಯನ್ ಆಗ್ತಾನೆ. ಸೊ ಬೈತಾ ಇರ್ತಾರೆ ಎಲ್ಲ, ಒಬ್ಬ ಪೊಲಿಟಿಷಿಯನ್ ಕೆಟ್ಟವರು, ಪೊಲಿಟಿಷಿಯನ್ ಯಾರು ಸರಿ ಇಲ್ಲ ಆಗಿ ಅಂತ. ಹೌದು ಬೈ, ಅದು ಸರಿ ಅದು, ಬಟ್ಟು ಅದನ್ನು ಸರಿಪಡಿಸೋ ಕೆಲಸ ಏನಿದೆಲ್ಲ, ಆ ಕೆಲಸ ಯಾರು ಮಾಡ್ತಾ ಇಲ್ಲ. ನಮ್ಮ ಸುತ್ತಲಿನ ಪರಿಸರನ ನಮ್ಮ ಇದನ್ನೆಲ್ಲ ಚೇಂಜ್ ಮಾಡಿದರೆ ಸೊ ಪ್ರತಿಯೊಬ್ಬರು ಒಬ್ಬ ಒಳ್ಳೆ ವ್ಯಕ್ತಿ ಆಗ್ತಾರೆ. ಹಾಗಾಗಿ ಈಗ ಎಜುಕೇಷನಲ್ಲಿ ಕಂಪಲ್ಸರಿ ಮಾಡಬೇಕಿದ್ದಾನೆ. ಸೊ ಹಿಂದೂ ಆಗಿದ್ರೆ ಭಗವದ್ಗೀತೆ, ಮುಸ್ಲಿಂ ಆಗಿದ್ರೆ ಕುರಾನ್, ಕ್ರಿಶ್ಚಿಯನ್ ಆಗಿದ್ರೆ ಒಂದು ಬೈಬಲ್, ಇಂಥವುದನ್ನು ಕಂಪಲ್ಸರಿ ಅವ್ರು ಹುಟ್ಟಿದಾಗಲಿಂದ ಕೊನೆವರೆಗೂ ಓದಲೇಬೇಕು ಅನ್ನೋದು ಒಂದು ಕಂಪಲ್ಸರಿ. ಒಂದು ಕೆಲಸ ಮಾಡೋ, ವರ್ಕ್ ಮಾಡೋ ಕಡೆಯೂ ಕೂಡ ಇದೊಂದು ಸ್ವಾರಕ್ಕೊಂದು ಕ್ಲಾಸ್ ಥರ ಇಟ್ಬಿಟ್ಟು, ಆಮೇಲೆ ಇದ್ರ ಜೊತೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರು ನಿಸ್ವಾರ್ಥ ಸೇವೆ ಮಾಡ್ತಾರಲ್ಲ ಅಂಥ ವ್ಯಕ್ತಿಗಳ ಬಗ್ಗೆ ಹೇಳೋದನ್ನ, ಆಮೇಲೆ ಫ್ರೀಡಮ್ ಫೈಟರ್ಸ್ ಬಗ್ಗೆ ಇಂಥ ಬಗ್ಗೆ ಎಲ್ಲ ಹೇಳೋದ್ರಿಂದ ಸೊ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಒಬ್ಬ ಒಳ್ಳೆಯ ವ್ಯಕ್ತಿ ಏನಿರ್ತಾರಲ್ಲ ಆ ವ್ಯಕ್ತಿನ ನಾವು ಹೊರಗೆ ತರ್ಬೋದು. ನೋಡಿ, ಯಾವಾಗಲೂ ಒಳ್ಳೆ ವಿಚಾರ ಮಾಡಿ, ಒಳ್ಳೆ ಕೆಲಸ ಮಾಡಿ. ಸೊ ದೇವ್ರು ನಿಮ್ಮೆಲ್ಲರಿಗೂ ಸೊ ಒಳ್ಳೇದು ಮಾಡ್ತಾನೆ. ಎಲ್ಲರೂ ದುಡಿದು ತಿನ್ನೋಣ, ಸೊ ಬಡಿದು ತಿನ್ನೋ ಕೆಲಸ ಮಾಡೋದು ಬೇಡ.